Etadesha Muksam Ato Yervadi Rupan Tirthanti Etadesha Gusama Etadisarve Rupai Samam Etadesha Brahma Etadisarvadi Rupan Bibhakti Asakarmana Matpa Atneti Atneti Etadesha Muksam Ato Yervadi Karma Nitirthanti Etadesha Gusama Etadisarve Karma Visama Etadesha Brahma Etadisarvadi Karma Nibhakti Ekamayamatma U Eko Ekasan Atmo Ekasan Atma Ekatayam Adet Damasam Satyan Channam Ramula Amasam Ramuke Satyam Abhyam Pranas Channaha Diptabala Kirha Uchanamanu Galki Asa Uchano Chamanamanila Hovat Adat Sutum Kashyam Brihadaranyaka So what I got to say. So what I got to sit through Ami to speak some of the Taha. I just Bhutanam, Bhutara Jetiva. I am Bhutanam, Bhutara Jaya Bhavati. Say the memo baste. It is sweet. So what you got to get? Just to the Apala, just to Pavati. Let us stay. So what is that? I am a blue brusha.
ಉಪಗಚ್ಚತಿ ಸೇತಮೇವೋಪಾಸ್ತೆ ಪಶ್ಚಾಶ್ಶಬ್ದೋ ಅನೂದೇತಿ ಏತಮೇವಾಹಮೇತಮುಪಾಸಯತಿ ಆಯುರೇತಿ ಏನಂ ಪುರಾಕಾಲ ಪ್ರಾಣೋ ಜಹಾತಿ ಸಹೋವಾಚ ಗಾರ್ಗ್ಯಃ ಏವಾಯಂ ಜುಕ್ಷು ಪುರುಷಃ ಏತಮೇವಾಹಂ ಬ್ರಹ್ಮೋಪಾಸಯತಿ ಸಹೋವಾಚ ಜ್ವಾಂಶಿತ್ರೋ ಮಾಮೇ ತಸ್ಮಿನ್ ಮಜಿಷ್ಠೋ ದ್ವಿತೀಯೋ ಅನಪಗ ಇತಿ ವಾ ಅಹಮೇತಮುಪಾಸಯತಿ ಸ ಏತಮೇವೋಪಾಸ್ತೆ ದ್ವಿತೀಯವಾನ್ ಭವತಿ ಛಾಯಾಮಯ ಪುರುಷಃ ಏತಮೇವಾಹಂ ಬ್ರಹ್ಮೋಪಾಸಯತಿ ಸಹೋವಾಚ ಅಜಾತಶತ್ರುಃ ಮಾಮೇತಸ್ಮಿನ್ ಸಂವಜಿಷ್ಠಃ ಮೃತ್ಯುರಿತಿ ವಾಹಮೇತಮುಪಾಸಯತಿ ಸೇತಮೇವೋಪಾಸ್ತೆ ಸ್ವರ್ಗಮಹಿವಾಸ್ತುಲೋಕೆ ಆಯುರೇತಿ ಏನಂ ಪುರಾಕಾಲ ಮೃತ್ಯುರಾಗಚ್ಚತಿ ಸಹೋವಾಚ ಗಾರ್ಗ್ಯಃ ಏವಾಯಂ ಆತ್ಮನಿ ಪುರುಷಃ ಏತಮೇವಾಹಂ ಬ್ರಹ್ಮೋಪಾಸಯತಿ ಸಹೋವಾಚ ಅಜಾತಶತ್ರುಃ ಮಾಮೇತಸ್ಮಿನ್ ಸಂವಜಿಷ್ಠಃ ಆತ್ಮನೀತಿ ವಾಹಮೇತಮುಪಾಸಯತಿ ಸ ಏತಮೇವೋಪಾಸ್ತೆ ಸಹೋವಾಚ ಅಜಾತಶತ್ರುಃ ಸಹೋವಾಚ ಗಾರ್ಗ್ಯಃ ಉಪತ್ಪಾಯಾನಿ ಸಹೋವಾಚ ಅಜಾತಶತ್ರುಃ ಪ್ರತಿರೋಮಂ ಚೈತದ ಯದ್ಬ್ರಾಹ್ಮಣಾ ಕ್ಷತ್ರಿಯ ಉಪೇಯಾತ್ ಬ್ರಹ್ಮಮೇವ ಕ್ಷತ್ರೀತಿ ದೇವತ್ವಾಗ್ಯ ಪಶ್ಯಾಮೀತಿ ತಂ ಪಾಣಾವಾದಾಯೋತ್ತಸ್ಥೌ ಸೌಹ ಪುರುಷಕೋ ಸುಪ್ತಮಾಜಗ್ಮತುಃ ತಮೇತಿರ್ನಾಮಭಿರಾಮ್ದಯಾಂಚಕ್ರೇ ಬೃಹನ್ ಪಾಂಡರವಾಸ ಸೋಮರಾಜನ್ನಿತಿ ಸನೋತ್ತಸ್ಥೌ ತಂ ಪಾಣಿನ ಆಪೇಶಂ ಬೋಧಯಾಂಚಕಾರ ಸಹೋತ್ತಸ್ಥೌ ಸಹೋವಾಚ ಅಜಾತಶತ್ರುಃ ಏತತ್ ಸುಪ್ತೋಭೂತ್ ದೇಶ ವಿಜ್ಞಾನಮಯ ಪುರುಷಃ ವಿಜ್ಞಾನಮಯ ಪುರುಷ ವಿಜ್ಞಾನಮಾದಾಯ
Yehom Dharya Akashah Tasmin Chete Tani Yada Grinhati Atahaita Purushah Swamiti Nama Grihita Eva Prano Bhavati Grihita Ava Grihita Mchakshu Grihita Mshotam Grihita Manaha Sarve prana, sarve loka, sarve deva, sarvani bhutani vyucharanti. Tasyo prasad satyasya satyamiti. Pranami satyam cheshami satyam. Om namo Brahmana urukeli Brahmana aaya 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 kare uska Brahmana ya ye Brahmana yeh daal ka ha
वाक् व्रतम दधे यदि अन्यापि दोषमः हा ಮೃತ್ಯು ಮಾರಕ ಸಮ ಶಮರೂಪಿ ಭೂತ ಉಪಯೇಮೆ ಸಂಜಗ್ರಹ ತಾನಿಕರಣಾನಿ ಚಕ್ರಾದೀನಿ ತಾನಿಕರಣಾನಿ ಕಣ್ಣು ಕಿವಿ ಮುಂತಾದ ಕಲಾವಿದ ಇದೆಯಲ್ಲ ಇಂದ್ರಿಗಳು ಅವುಗಳು ವ್ರತ ಇಟ್ಕೊಂಡಿದ್ವು. ನಾನು ಯಾವಾಗ ಮಾತಾಡ್ತಿದ್ದೀನಿ, ಯಾವಾಗ ನೋಡ್ತಿರ್ತೀನಿ, ಯಾವಾಗ ಕೇಳ್ತಿದ್ದೀನಿ ಅಂತ. ಇವರು ಈ ಹೆಮ್ಮೆ ಪಟ್ಕೊಂಡಿದ್ದನ್ನು ನೋಡಿ ಮಾರಕರಾದ ಮೃತ್ಯು, ಮಾರಕ ಅಂದ್ರೇನು ಹಿಂಸೆ ಉಂಟು ಮಾಡುವ, ಆಯಾಸವನ್ನು ಉಂಟು ಮಾಡುವ, ಬಳಲಿಕೆ ಉಂಟು ಮಾಡುವಂತಹ ಮೃತ್ಯು. ಆ ಹೆಸರು ಮೃತ್ಯುಗೆ ಹೆಸರು ಮಾರಕ ಮೃತ್ಯು ಅಂತ ಅಂದ್ರೆ ಬಳಲಿಕೆ ಉಂಟು ಮಾಡುವ ಮೃತ್ಯು. ಇವುಗಳಲ್ಲಿ ಮೃತ್ಯು ಅಂದ್ರೆ ಅವಿದ್ಯಾ ಕಾಮಕರ್ಮ ಮೃತ್ಯು ಅಂತಾರೆ. ಇಲ್ಲಿ ಆಯಾಸ ರೂಪವಾದ ಮೃತ್ಯು ಸಮರೂಪಿಯಾಗಿ ಅವರನ್ನ ಹಿಡ್ಕೊಂಡ್ಬಿಟ್ಟ. ಯಾರನ್ನ? ವಾಗಾದಿ ಕರ್ಣಗಳನ್ನ ಬಂದು ಹಿಡ್ಕೊಂಡ್ಬಿಟ್ಟ. ನೋಡಿ ನಾನು ಹಿಡ್ಕೊಂಡಿದ್ದೀನಿ, ಮಾತಾಡ್ತಾ ಇರ್ ನೋಡೋಣ, ಒಂದು 5-6 ಗಂಟೆ ಬೆಳಗ್ಗೆ ಜೋರ ಮಾತಾಡು. ಕತ್ತ ಸೊಕ್ಕಿಯ ಆಯ್ತು ಮಲ್ಕೊಂಡ್ಬಿಟ್ಟಿದ್ದೆ, ಆಗೋದೇ ಇಲ್ಲ. ಯಾಕೆ ಹೇಳು? ಸಮರೂಪಿಯಾದ ಮೃತ್ಯು ಅವನು ಹಿಡ್ಕೊಂಡು ಉಪಯೇಮಿ ಹೆಮ್ಮೆ ಕಷ್ಟ ಉಪಯಚ್ಚತಿ ಉಪಯೇಮಿ ಅಂತ ಹಿಡ್ಕೊಂಡಿದ್ದಾನೆ ಶಬ್ದಾರ್ಥ. ಅದೇ ತಾತ್ಪರ್ಯ ಅರ್ಥ ಮದುವೆ ಆದಾಗ ಸುಮ್ಮನೆ ಅವನ್ ಮದುವೆ ಆಗ್ಬಿಟ್ಟ. ಯಾರನ್ನ? ಆ ಕರ್ಣಗಳನ್ನ, ಭಾಗಾದಿ ಕರ್ಣಗಳನ್ನ. ಆ ಮೃತ್ಯು ಮದುವೆ ಆಗ್ಬಿಟ್ಟಲ್ಲ, ಮದುವೆ ಆದ್ಮೇಲೆ ಏನಾಗ್ಬಿಡ್ತೋ ಬಳಲಿಕ್ಕೆ ಉಂಟಾಯ್ತು. ದೇಶದ ಕಥಂ ಹೇಗೆ ಹಿಡ್ಕೊಂಡ? ಕಥಂ ತಾನಿ ಕರಣಾನಿ ಸ್ವವ್ಯಾಪಾರೇ ಪ್ರವೃತ್ತಾನಿ ಆಪ್ನೋತ್ ಸಮರೂಪೇಣ ಆತ್ಮಾನಂ ದರ್ಶಿತವಾನ್. ಆ ಕರಣಗಳನ್ನ ಅಂದ್ರೆ ತನ್ನ ತಮ್ಮ ವ್ಯಾಪಾರ ತೊಡಗಿರುವಂತಹ ಕರಣಗಳನ್ನ ಆ ಶಮರೂಪದ ರೂಪದಿಂದ ಆ ಮೃತ್ಯು ತನ್ನ ತೋರಿಸ್ಕೊಂಡ. ನಾನಲ್ಲಿ ಇದ್ದೀನಿ ಅಂತ ಹೇಳಿ ಪ್ರಕಟ ಮಾಡ್ಕೊಂಡೆ. ನಾನು ಇಲ್ಲಿ ಇದೀನಿಪ್ಪ, ನೀವು ಯಾವಾಗ ಮಾತಾಡ್ತಿದ್ದೀನಿಯಲ್ಲ ಮಾತಾಡ್ತೇನೆ ನೋಡೋಣ ಅಂತ. ಆಯ್ತು, ತನ್ನನ್ನು ತೋರಿಸ್ಕೊಂಡು ಆತ್ಮಾನ ದರ್ಶಿಸವ. ನಾನು ನನ್ನ ರೂಪ ಏನು ಅಂತಂದ್ರೆ ಆ ಮಾತಾಡ ಸುಸ್ತಾಗತ್ತಲ್ಲ ಅದೇ ನನ್ನ ರೂಪ. ಪ್ರತಿಯೊಂದು ಕಾಲ ನಡೆದು ನಡೆದು ಕಾಸು ಹೋತ ಹೋಗುತ್ತೆ, ಮಾಡಿ ಮಾಡಿಬಿಟ್ರೆ ಕೈ ಸೋತ ಹೋಗುತ್ತೆ. ಯೋಗ ಕಡಿತಾ ಇದ್ರು, ಅದು ಕಡಿತಾನೇ ಇದ್ರು, ಸ್ವಲ್ಪ ಹೊತ್ತ ಆಮೇಲೆ ಕೈ ಸೋತ ಆಗಲ್ಲ ಕಡೆ. ಯಾಕೆ ಹೇಳೋ? ಎಲ್ಲ ಜಾಗಕ್ಕೂ ಶಮರೂಪವಾದ ಮೃತ್ಯು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶಮರೂಪವಾದ ಮೃತ್ಯು, ಶಮರೂಪಿಯಾದ ಮೃತ್ಯು ಎಲ್ಲಾ ಕರಣಗಳನ್ನು ವ್ಯಾಪಿಸಿಕೊಂಡಿರೋದ್ರಿಂದ ಪ್ರತಿಯೊಂದು ಕರಣಕ್ಕೂ ವ್ಯಾಪಾರ ಮಾಡ್ತಾ ಮಾಡ್ತಾ ಅದಕ್ಕೆ ಆಯಾಸ ಉಂಟಾಗತ್ತೆ. ಅವ್ರು ಯಾರು ಕೂಡ ಅಭಗ್ನ ವ್ರತರಲ್ಲ, ಎಲ್ಲ ಭಗ್ನ ವ್ರತರು. ಮುರಿದು ಹೋದ ವ್ರತ ಉಳ್ಳವರೇ ಹೊರತು ಮುರಿಯದ ನಿರಂತರವಾದ ವ್ರತ ಉಳ್ಳವರಲ್ಲ. ಪ್ರಾಣ ಇಲ್ಲ, ಮುಖ್ಯ ಪ್ರಾಣ ಅವನೊಬ್ಬನೇ ಅಭಗ್ನ ವ್ರತ. ಅವನು ನಿಷೇಕ ಕಾಲದಿಂದ ಹಿಡಿದು ಮರಣ ಕಾಲದವರೆಗೂ ಕೆಲಸ ಮಾಡ್ತಾನೆ. ಅಂದ್ರೆ ಯಾವಾಗ ವಿಷಯ ಅವಾಗಲೂ ಇರ್ತಾರೆ, ಅವನಿದ್ದೇ ಅಲ್ಲಿ ಬೆಳೆಯೋದು. ಪ್ರಾಣ ಇಲ್ಲದೆ ಹೋಗಿದ್ರೆ ಆ ರೀತಿ ಏನು ಗರ್ಭಕೋಶಗಳು ಬೆಳೆಯಲ್ಲ. ಪ್ರಾಣನೇ ಹೋಗಿ ಗರ್ಭಾಶಯನ ಕಚ್ಕೊಳ್ಳೋದು, ಅಂಡಾಶಯನ ಕಚ್ಕೊಳ್ಳೋದು, ಕಚ್ಕೊಂಡು ಅಲ್ಲಿ ಹೀರ್ಕೊಳ್ಳುತ್ತೆ. ತಾಯಿ ಬೆಳೆಯುತ್ತೆ, ಬೆಳೆದು ಮಗು ರೂಪವನ್ನು ತಾಳಿ ಹೊರಗೆ ಬರುತ್ತೆ, ಬಂದು ಸಾಯುವರೆಗೂ ಫಂಕ್ಷನ್ ಮಾಡ್ತಾನೆ. ಅಲ್ಲಿ ಒಂದು ರೀತಿ ಫಂಕ್ಷನ್, ಇಲ್ಲಿ ರೇತಸ್ಸಲ್ಲಿದ್ದಾಗ ಗರ್ಭಾಶಯದಿದ್ದಾಗ ಸೂಕ್ಷ್ಮವಾದ ಫಂಕ್ಷನ್ ಕಣ್ಣು ಕಾಣದೇ ಇರೋದು. ಇಲ್ಲಿ ಬಂದ ಉಸಿರಾಟ ರೂಪವಾದ ಫಂಕ್ಷನ್, ಉಸಿರಾಟ ಆಡುವಂತ ಪ್ರಾಣ ಇದೇನಕ್ಕೆ ಏನ್ ಗುರುತು? ಉಸಿರಾಟ ಅದೇ ಗುರುತು. ಆಪ್ತಾಚ ತಾನೇ ಅವಾರುಂಧ, ಅವರು ಅಧಿಕೃತವಾದ ಮೃತ್ಯು ಸ್ವಕರ್ಮಭ್ಯ ಪ್ರತ್ಯಾಪಿತವಾದ ಇತ್ಯರ್ಥ. ತಾನ್ ಅವಾಪ್ತ ಅವುಗಳನ್ನೆಲ್ಲ ಹಿಡ್ಕೊಂಡು, ಆ ಕಾರಣಗಳನ್ನ ಹಿಡ್ಕೊಂಡು ಅವಾರುಂಧ ಅಂದ್ರೆ ಅವರು ಕೊಟ್ಟಿಗೆಯೊಳಗೆ ಹಸುಗಳನ್ನ ಕೂಡ ಹಾಕೊಳ್ತಾನೆ ಅಂತಲ್ಲ, ಅವರುಂಧೇ ಅವರುಂಧೇನ ಕೂಡ ಹಾಕೊಳ್ತಾನೆ, ಒಟ್ಟು ಮಾಡ್ಕೊಳ್ತಾನೆ. ಹಾಗೆ ಅವನ್ನೆಲ್ಲ ತನ್ನೊಳಗೆ ಒಟ್ಟು ಮಾಡ್ಕೊಂಡ್ಬಿಟ್ಟ. ತನ್ನೊಳಗೆ ಓ ತಗೊಂಡಿಲ್ಲ, ತನ್ನೊಳಗೆ ಹಿಡ್ಕೊಂಡ್ಬಿಟ್ಟ. ಯಾರನ್ನ? ಹಾಗಾಗಿ ಎಲ್ಲಾ ಕಾರಣಗಳನ್ನು ತನ್ನ ಕಷ್ಟಡಿ ತಗೊಂಡ್ಬಿಟ್ಟ. ನನ್ನ ಅಧೀನದಲ್ಲಿರಿ, ನಾನು ಹೇಳಿ ಕೆಲಸ ಮಾಡಿದ್ದ. ಹಾಗಾಗಿ ಅವರುಂಧೇನೆ ಪಡೆಯುತ್ತಾನೆ, ಹೊಂದುತ್ತಾನೆ, ಕೂಡಿ ಹಾಕಿಕೊಳ್ಳುತ್ತಾನೆ, ಸಂಘ ನಡೆಸುತ್ತೆ. ಅವುಗಳನ್ನೆಲ್ಲ ಪಡೆದು ಅವರೋಧವನ್ನು ಕೂಡ ಹಾಕೊಂಡ, ತಮ್ಮ ಕರ್ಮಗಳಿಂದ ಜಾಸ್ಬಿಟ್ಟ.
ಮಾತಾಡ್ತಾ ಇರ್ತೀನಿಂತೀಯಾ, ಮಾತಾಡು ಗೊತ್ತಾಗುತ್ತೆ, ಇನ್ನೊಂದು ಗಂಟೆ ಮಾತಾಡು ಸುಸ್ತ ಆಯ್ತು, ಇನ್ನೊಂದು ಗಂಟೆ ಮಾತಾಡ, ಧ್ವನಿಯೇ ಬರಲ್ಲ, ಅಕ್ಷರ ಹೊಡೋದು ಹಂಗ ಬರುತ್ತೆ, ನೆಲ ಕಚ್ಕೋಬೇಕು, ಬಿದ್ಕೋಬೇಕು. ಅವರವರ ವ್ಯಾಪಾರದಿಂದ ಅವರವರನ್ನ ಬಿಡಿಸ್ಬಿಟ್ಟ ಮೃತ್ಯು. ತಸ್ಮಾತ್ ಅಜ್ಜತ್ವೇಪಿ, ಅಜ್ಜತ್ವೇಪಿ ನೀನು ಟಿಲ್ ಟುಡೇ, ಇವತ್ತಿಗೂ ಅಂತ ಅರ್ಥ, ಅಜ್ಜತ್ವೇಪಿ ಇವತ್ತಿಗೂ ಅಂತ. ಭಜನೆ ಸ್ವಕರ್ಮಣಿ ಪ್ರವೃತ್ತಾವಾಕ್ ಶಾಮ್ಯತ್ಯೇವ ಸ್ವರೂಪಿಣ ಮೃತ್ಯುನ ಸಂಯುಕ್ತ ಸ್ವಕರ್ಮತಃ ಪ್ರಚ್ಯವತಿ. ತಸ್ಮಾದಿನ ಆದ್ದರಿಂದ ಅಜ್ಜತ್ವೇಪಿ ಇವತ್ತಿಗೂ ಕೂಡ ಭಜನದಲ್ಲಿ ಮಾತಾಡೋದು ಅನ್ನುವಂತಹ ತನ್ನ ಕರ್ಮದಲ್ಲಿ ತೊಡಗಿರುವಂತಹ ವಾಕ್ಯ ಏನಿದೆ ಅದು ಬಳಲಿಯೇ ಬಳಲತ್ತೆ, ಅದಕ್ಕೆ ಸುಸ್ತಾಗಿಯೇ ಆಗತ್ತೆ. ಶಮರೂಪಿಯಾದ ಮೃತ್ಯುವನ್ನು ಕೂಡಿಕೊಂಡದ್ದಾಗಿ ತನ್ನ ಕರ್ಮದಿಂದ ಅದು ಚ್ಯುತವಾಗ್ಬಿಡುತ್ತೆ. ಚ್ಯುತ ಆಗೋದ್ರಿಂದ ಏನೋ ತನ್ನ ಕರ್ಮದಲ್ಲಿ ಚ್ಯುತ ಆಗೋದ್ರೆ ಮಾತಾಡೋದು ನಿಲ್ಲೋದು, ಮಾತಾಡ್ತಾ ಇರುತ್ತಲ್ಲ ಅದರ ಕರ್ಮದಲ್ಲಿ ಮಾತಾಡೋಕ್ಕೆ ನಂಗೆ ಆಗ್ತಾ ಇಲ್ಲ, ಸುಸ್ತಾಗ್ತಾ ಇದೆ ಅಂತ ಹೇಳ್ಬಿಡೋದು. ಬೇರೆ ಯಾರು ಮಾತಾಡ್ತಾ ಬಂದ್ರೆ ಬೀಳ್ತದೆ, ಹೋಗ್ರು ಹೋಗ್ರು ಕೋಪ ಮಾಡ್ಕೋತಾರೆ, ಮಾತಾಡಕ್ ಆಗಲ್ವಲ್ಲ, ಯಾರು ಮಾತಾಡ್ಸಕ್ ಬಂದ್ರೆ ಹೇಗಿದ್ದೀರ ಕೇಳ್ಬಂದ್ರೆ ಹೊತ್ತಿನ ಹೋಗಲ್ವ. ಯಥಾ ಶಾಮ್ಯತಿ ಚಕ್ಷು ಶಾಮ್ಯತಿ ಶ್ರೋತ್ರ, ಅದೇ ರೀತಿ ಕಣ್ಣು ಬಳಲತ್ತೆ ನೋಡಿ ನೋಡಿ, ಕಿವಿಯು ಕೇಳಿ 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 ಅಯ್ಯಪ್ಪ ಕಿವಿ ಸೂತ ಹೋಗಿದೆ ಬೇಡಪ್ಪ ಅಂತೇಳಿ, ಪ್ರತಿಯೊಂದು ಇಂದ್ರಿಯವು ಕೂಡ ತತ್ತ ವ್ಯಾಪಾರದಿಂದ ಬಳಲಿಯೇ ಬಳಲಿ ವ್ಯಾಪಾರದ ಉಪರತವಾಗತ್ತೆ ಎಚ್ಚರವಾಗಿದ್ದಾಗಲೇನೆ. ಅಥ ಇಮಮೇವ ಮುಖ್ಯಂ ಪ್ರಾಣ ನಾಪ್ನೋ ನ ಪ್ರಾಪ್ತವಾನ್ ಮೃತ್ಯು ಶಮರೂಪಿ ಯೋಯಂ ಮಧ್ಯಮ ಪ್ರಾಣ ತಂ. ಇನ್ನು ಈ ಮುಖ್ಯ ಪ್ರಾಣ ಇದಲ್ಲ, ಇವನನ್ ಮಾತ್ರ ಬಿಟ್ಟಲಿಲ್ಲ, ಇವನನ್ ಮಾತ್ರ ಹಿಡಿಯಲಿಲ್ಲ. ಆ ಶಮರೂಪಿಯಾದ ಮೃತ್ಯುವಿಗೆ ಇವನನ್ನು ಅಟ್ಯಾಕ್ ಮಾಡಕ್ ಆಗಲಿಲ್ಲ. ಹೋಯ್ತು ಅಟ್ಯಾಕ್ ಮಾಡ್ತೀನಿ ಅಂತ ಕಲ್ಬಂಡೆ ಮೇಲೆ ಮಣ್ಣು ಹೆಂಟೆ ಬಿದ್ದರೆ ಏನಾಗತ್ತಾ, ಹಂಗೆ ಶಮರೂಪದ ಮೃತ್ಯು ಸತ್ತೋಗ್ಬಿಟ್ಟ, ಆಗಲೇ ಇಲ್ಲ. ಇವನ ಮಾತ್ರ ಪಡೆಯಲಿಲ್ಲ, ಇವನ ಮಾತ್ರ ಮುಟ್ಟಲಿಲ್ಲ. ಇವನ ಮನೆ ಯಾರೋ ಮಧ್ಯಮ ಪ್ರಾಣ, ದೇಹದ ಮಧ್ಯದಲ್ಲಿ ಹಾಟ ಕೂತ್ಕೊಂಡಿದ್ದಾನೆ, ಹೃದಯದಲ್ಲಿ ಕೂತ್ಕೊಂಡು ಫಂಕ್ಷನ್ ಮಾಡ್ತಾ ಇದ್ದಾನಲ್ಲ, ಮಧ್ಯಮದಲ್ಲಿರುವ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಮುಖ್ಯ ಪ್ರಾಣ ಇದಾನಲ್ಲ, ಇವನನ್ನು ಮಾತ್ರ ಆ ಶ್ರಮರೂಪಿಯಾದ ಮೃತ್ಯು ಮುಟ್ಟಲಿಲ್ಲ, ಹಿಡ್ಕೊಳ್ಳಿಲ್ಲ, ಅಟ್ಯಾಕ್ ಮಾಡಲಿಲ್ಲ, ತನ್ನೊಳಗೆ ಅಡಗಿಸ್ಕೊಳ್ಳಲಿಲ್ಲ. ಏನಾದ್ರೂ ಹೇಳ ಮಧ್ಯಮ ಆಪ್ತ ತೇನ ಅಜ್ಜತ್ವೇಪಿ ವಿಶ್ರಾಂತೇವ ಸ್ವಕರ್ಮಣಿ ಪ್ರವರ್ತತೆ. ಆ ಕಾರಣದಿಂದ ತೇನ ಅಂದ್ರೆ ತೇನ ಕಾರಣ ಏನ, ಆ ಕಾರಣದಿಂದ ಅಂದ್ರೆ ಮೃತ್ಯು ಶಮರೂಪಿಯಾದ ಮೃತ್ಯು ಮುಟ್ಕೊಳ್ಳಿಲ್ಲ ಹಿಡ್ಕೊಳ್ಳಿಲ್ಲ ಅನ್ನೋ ಕಾರಣದಿಂದ ಇವತ್ತಿಗೂ ಈ ದಿನಕ್ಕೂ ಕೂಡ ಆ ಪ್ರಾಣಿನು ತನ್ನ ಕರ್ಮದಲ್ಲಿ ವಿಶ್ರಾಂತನಾಗಿಯೇ ತೊಡಗಿರ್ತಾರೆ. ತನ್ನ ಕರ್ಮ ಅಂದ್ರೆ ಬರೀ ಉಸಿರಾಟ ಒಂದೇ ಅಲ್ಲ, ನಾಡಿ ಬಡ್ತ, ರಕ್ತ ಸಂಚಾರ, ಆಹಾರ ಪಚನ, ಸಂಧಿಗಳು ಇದೆಲ್ಲ ಪಂಚವರ್ತಿಯು ಪಂಚವರ್ತಿ ಇದೆ, ಪ್ರಾಣಾಪಾನ ವ್ಯಾನೋದಾನ ಸಮಾನ, ಅದು ಐದರಲ್ಲೂ ಅನ್ಬ್ರೇಕಪ್ ಬ್ರೇಕ್ ಇಲ್ಲ, ಅನ್ಬ್ರೇಕಬಲ್ ಸ್ಟಾಪ್ ಇಲ್ಲ, ಐದು ವ್ಯಾಪಾರ ನಡೀತಾನೇ ಇರುತ್ತೆ. ಹಾಗಾಗಿ ಪ್ರಾಣ ಮುಖ್ಯ ಪ್ರಾಣ ತಗೊಂಡ್ರೆ ಅರ್ಥಾತ್ ಐದು ಆಯ್ತು ಅಂತ ಹೇಳಿ ಬೇರೆ ಹೇಳಿಲ್ವಿ ಹೊರತು, ಇವತ್ತಿಗೂ ಉಸಿರಾಟ ಆಡಿ ಸುಸ್ತಾಯ್ತು ಅಂದ್ರೆ ಆಯ್ತು, ವೆಂಟಿಲೇಟರ್ ಕೊಡ್ತಾರೆ, ಇನ್ನೊಂದೆಲ್ಲ ಕೊಡ್ತಾರೆ, ಆಕ್ಸಿಜನ್ ಕೊಟ್ಟು ಕೊಡ್ತಾರೆ, ಅದು ಉಪಯೋಗ ಆಗಲಿಲ್ಲ ಅಂದ್ರೆ ಕರೀರಿ ನಿಮ್ ವೆಂಟಿಲೇಟರ್ ಹೇಳ್ರಿ ಬಂದ್ಬಿಡ್ಲಿ, ಕೊನೆ ಟೈಮು ನೋಡಕ್ ಬಂದ್ಬಿಡ್ಲಿ ಅಂತ ಹೇಳಿ ಯಾಕೆ ಡಾಕ್ಟ್ರೇ ಹೇಳ್ಬಿಟ್ಟಾರೆ. ಯಾಕೆ ಉಸಿರಾಡಕ್ಕೂ ಆಗ್ತಿಲ್ಲ ಅಂದ್ರೆ ಗೊಟ್ಟಕ್ಕ ಅವನು ಕಾಲ. ಇವತ್ತಿಗೂ ಮುಖ್ಯ ಪ್ರಾಣ ತನ್ನ ಕರ್ಮದಲ್ಲಿ ವಿಶ್ರಾಂತನು ಬಳಲಿಕೆ ಇಲ್ಲದೇನೇ ತೊಡಕೋ ಇದ್ದಾನೆ. ತಾನೇ ಇತರಾಣಿ ಕರಣಾನಿ ತಮ್ ಜ್ಞಾತಂ ಜಜ್ಜರೇ ಧೃತವಂತಿ ಮನಃ. ಧೃತವಂತಿ ಯಾವ ಕ್ಷಣ ಕ್ರಿಯಾಪದ ಅಲ್ಲ, ಕರಣಾನಿ ಧೃತವಂತಿ ಧೃತವತ್ ಧೃತವತಿ ಧೃತವಂತಿ ಧೃತವತಿ ಧೃತವತಿ ಧೃತವಂತಿ ಅಲ್ಲ, ಭವತಿ ಭವತಃ ಭವಂತಿ ಆಗಿ ಅಲ್ಲ. ಇದು ತವತು ಪ್ರತ್ಯಯ, ತವತು ಪ್ರತ್ಯಯ ಬಹುಶಃ ಧೃತವತಿ ಧೃತವಂತಿ ಅವಳು ಒಂದಾಗಿ
ಇಂದ್ರಿಯಗಳು ತಾನಿ ಚರಾಣಿ ಆ ಉಳಿದ ಇಂದ್ರಿಯಗಳು ಇದೆಯಲ್ಲ ಚಕ್ರಾದಿ ಭಾಗಾದಿ ಇಂದ್ರಿಯಗಳು ಕರಣಗಳು ತಮ್ ಜ್ಞಾತಂ ಕಂ ಜ್ಞಾತಂ ಮುಖ್ಯಂ ಪ್ರಾಣ ಜ್ಞಾತಂ ದದ್ದೇ ದತ್ತವಂತಿ ಮನ ಧಾರಣೆ ಮಾಡ್ಕೊಂಡ್ರೆ ತಮ್ಮ ಮನಸ್ಸನ್ನ ನಾವು ಇವಾಗ ಮುಖ್ಯ ಪ್ರಾಣ ಪಕ್ಷಕ್ಕೆ ಹೋಗ್ಬೇಕೆ ಹೊರತು ಇಂದ್ರಿಯ ಪಕ್ಷಕ್ಕೆ ಬಂದು ವಿಷಯ ಪಕ್ಷಕ್ಕೆ ಹೋಗ್ಬಾರ್ದು. ವಿಷಯ ಪಕ್ಷಕ್ಕೆ ಹೋದ್ರೆ ಮರಳಾಗ್ತೀರ, ಇಂದ್ರಿಯ ಪಕ್ಷಕ್ಕೆ ಬಂದ್ರೆ ಆಯಾಸ ಆಗುತ್ತೆ. ಮುಖ್ಯ ಪ್ರಾಣ ಪಕ್ಷಕ್ಕೆ ಹೋದ್ರೆ ಏನು ರಗಳ ಇಲ್ಲ, ತೊಂದರೆ ಇಲ್ಲ, ಕಷ್ಟ ಇಲ್ಲ, ಆಯಾಸ ಇಲ್ಲ. ಈ ವಿಷಯ ಪಕ್ಷಕ್ಕೆ ಹೋದ್ರೆ ಅದು ಇದು ಚಿನ್ನದ ಜಿಂಕೆಯಿಂದ ಹೇಗೆ ಮೋಸ ಬರ್ತದೆ ಮಾಯಾ ಮನೀಷಿಗೆ. ಹಾಗಾಗಿ ಆ ಮನಸ್ಸನ್ನ ಬಾಕಿ ಚಕ್ಷುರಾದಿ ಕರಣಗಳು ಅವನನ್ನ ಧಾರಣೆ ಕಂಡ್ಕೊಳ್ಳಕ್ಕೆ ಮನಸ್ಸನ್ನು ಧಾರಣೆ ಮಾಡ್ಕೊಂಡ್ರು. ಅವನು ಕಂಡ್ಕೊಳ್ಳೋಣ, ಅವನನ್ನು ತಿಳ್ಕೊಳ್ಳೋಣ, ಅವನಾಗೋಣ, ಅವನ ರೂಪ ಪಡ್ಕೊಳ್ಳೋಣ, ಅವನಲ್ಲೇ ಇದ್ದೋಣ ಅಂತ ಅನ್ಕೊಂಡ್ರು. ಅಯಂ ವೈನ ಅಸ್ಮಾಕಂ ಮಧ್ಯೆ ಶ್ರೇಷ್ಠ ಪ್ರಶಸ್ತ ತಮಃ ಅಭ್ಯಧಿಕ ಯಸ್ಮಾತ್ ಸಂಚನುಶ್ಚ ಅಸಂಚನುಶ್ಚ ನ ವಿರಥತೆ ಅಥೋ ನರಿಷ್ಯತಿ. ಹಿಂದೆ ಸಂಚನುಶ್ಚ ಅಸ ಬರೀತೀಜ ಮತ್ತೆ ಬರಲಿಲ್ಲ ಭಾಷ್ಯಕಾರಲ್ಲಿ, ಇದು ಬಂತಲ್ಲ ಸಂಚನುಶ್ಚ ಅಸಂಚನುಶ್ಚ. ಅವಾಗ ಇಲ್ಲಿ ಜಂಗಮೇಶ 241 ಭಾಷೆ ಬಾರದು ಬರೆದಿದ್ರು, 241 ಬರೆದಿರೋದ್ರಿಂದ ಮತ್ತಿನ್ನೊಂದ್ಸಲ ಬರೆಯಕ್ ಹೋಗಲಿಲ್ಲ. ಅಯಂ ಮನೆ ಈ ಮುಖ್ಯ ಪ್ರಾಣನು ಅಸ್ಮಾಕಂ ಮಧ್ಯೆ ಶ್ರೇಷ್ಠ ಪ್ರಶಸ್ತ ಶ್ರೇಯಾನ್ ಶ್ರೇಷ್ಠ ಪ್ರಶಸ್ತ ಶ್ರೇಯಾನ್ ಶ್ರೇಷ್ಠ ಈ ಹೆಸರು ಶ್ರೇಯಾನ್ ಶ್ರೇಷ್ಠ ಇಷ್ಟನು ಪ್ರಶಸ್ತ ಪ್ರಶಸ್ತ ತರಹ ಪ್ರಶಸ್ತ ತಮಃ ಅದು ತರಪ್ಪು ತಮಪ್ಪು ಈ ಹೆಸರು ಇಷ್ಟನು. ಇವನು ನಮ್ಮಗಳ ಪೈಕಿ ಶ್ರೇಷ್ಠನು ಉತ್ತಮನು ಹೆಚ್ಚಿನವನು ಅಂತೇಳಿ. ಯಾವ ಕಾರಣ ಇವನೇ ಹೆಚ್ಚಿನವನು? ಯಾಕೆ ಜಂಗಮರೂಪನೇ ಓಡಾಡ್ತಿದ್ರು, ಸ್ಥಾವರೂಪಲ್ಲೇ ಇದ್ರು, ಅದು ಉಸಿರಾಟನೇ ಓಡಾಡ್ಕೊಂಡಿದ್ರು ಕೂಡ ನನ್ ವ್ಯಸತೆ ಇವನಿಗೆ ಭಯವಿಲ್ಲ, ಹಿಂಸೆ ಇಲ್ಲ, ಕಷ್ಟವಿಲ್ಲ, ದುಃಖವಿಲ್ಲ, ಆಯಾಸವೇ ಇಲ್ಲ. ಉಸಿರಾಟ ಆಡಿ ಸುಸ್ತಾಗುತ್ತಲ್ಲ, ಉಸಿರಾಟ ಆಡಿ ಸುಸ್ತಾಗುತ್ತೆ, ಹಾರ್ಟ್ ವೀಕ್ ಆಯ್ತು ಕೆಲಸ ಹೌದು. ಉಸಿರಾಟ ಆಡಿದ್ರೆ ಸುಸ್ತಾಗುತ್ತೆ ಅಂದ್ರೆ ಓಡಾಡಿದ್ರೆ ಸುಸ್ತಾಗುತ್ತೆ, ಕೆಲಸ ಮಾಡಿದ್ರೆ ಸುಸ್ತು, ಉಸಿರಾಟ ಆಡಿದ್ರೆ ಅಂಬಪ್ಪ. ಇವನು ಸಾವಜಂಗಮದಲ್ಲಿ ಓಡಾಡ್ತಿದ್ರು, ಓಡಾಡದೇ ಇದ್ರು ಇವನಿಗೆ ಭಯವಿಲ್ಲ, ಹಿಂಸೆ ಇಲ್ಲ, ಆಯಾಸವಿಲ್ಲ. ಅದನ್ನ ಹಂತ ಇದಾನಿ ಅಸೀವ ಪ್ರಾಣಸ್ಯ ಸರ್ವೇ ವಯಂ ರೂಪಂ ಅಸಾಮ. ಪ್ರಾಣಂ ಆತ್ಮತ್ವೇನ ಪ್ರತಿಪದ್ಯೇಮಹಿ ಅಂತ ಆಗ್ಲಿ, ಸರಿ ಸರಿ ಹಾ ಸರಿ ಆಗ್ಲಿ. ಈಗ ನಾವು ಈ ಮುಖ್ಯ ಪ್ರಾಣನ ರೂಪವನ್ನೇ ನಾವೆಲ್ಲ ಪಡೆಯೋಣ ಅಂದ್ಕೋಣ. ನಾವು ಈ ಭಾಗಾದಿಗಳ ಅಭಿಮಾನ ಪಟ್ಕೊಂಡಿದ್ದನ್ನು ಬಿಟ್ಟು ನಾನು ಮಾತಾಡುವನು, ನಾನು ನೋಡುವನು, ಕೇಳುವನು ಅಂತ ಹೆಮ್ಮೆ ಪಟ್ಕೊಳ್ಳದೆ, ಅವುಗಳ ವ್ಯಾಪಾರದಲ್ಲಿ ನಂದು ಇದು ಅಂತ ಅನ್ಕೊಳ್ಳದೆ, ಅದನ್ನು ಯಾವಾಗಲೂ ಮಾಡ್ತಿರ್ತೀವಿ ಅನ್ಕೊಳ್ಳದೆ. ನೋಡಿ ಇಂದ್ರಿಯಾಭಿಮಾನ ಹೇಗೆ ಬಿಡಿಸ್ತಾ ಇದೆ ಅಂದ್ರೆ ಶ್ರುತಿ, ವಿಷಯಾಭಿಮಾನ ಬಿಡಿಸ್ಬೇಕು, ಇಂದ್ರಿಯಾಭಿಮಾನ ಬಿಡಿಸೋದು, ಪ್ರಾಣಾಭಿಮಾನ ನಮಗೆ ಟೆಂಪ್ರವರಿಯಾಗಿ ತಂದ್ಕೊಡ್ತಾ ಇದೆ. ಯಾತಕ್ಕೆ ಇಂದ್ರಿಯಾಭಿಮಾನ ಬಿಡಿಸೋಕೆ, ಪ್ರಾಣಾಭಿಮಾನ ಮಾಡ್ಕೊಳಕ್ಕಲ್ಲ. ಪ್ರಾಣಾಭಿಮಾನ ಮಾಡ್ಕೊಳ್ಳೋದು, ಉಪಾಸನೆ ಮಾಡೋದು, ಅದು ಉಪಾಸನಾ ಪ್ರಕರಣ ಬರುತ್ತೆ. ಆದರೆ ಅದರ ಮುಖ್ಯ ಉದ್ದೇಶ ವಿಷಯಾಭಿಮಾನ ಇಂದ್ರಿಯಾಭಿಮಾನ ಬಿಡೋದೆ. ಆ ತಾಜಾತ್ಮ್ಯತೆ, ಇಂದ್ರಿಯ ತಾಜಾತ್ಮ್ಯತೆಯನ್ನು, ವಿಷಯ ತಾಜಾತ್ಮ್ಯತೆಯನ್ನು ಬಿಟ್ಟು ಪ್ರಾಣದಲ್ಲಿದ್ದರೆ ನಿಮಗೆ ಶೋಭನಾಶೋಭನ ಬುದ್ಧಿ ಇರಲ್ಲ, ರಾಗದ್ವೇಷ ಇರಲ್ಲ, ಅನುಕೂಲ ಪ್ರತಿಕೂಲ ಭಾವನೆ ಇರಲ್ಲ. ಎಷ್ಟು ಆಯ್ತು ಶೋಭನಾಶೋಭನ ಬುದ್ಧಿ ಹೋಯ್ತು, ರಾಗದ್ವೇಷ ಹೋಯ್ತು, ಅಂದ್ರೆ ಪ್ಯೂರ್ ಆಗ್ಬಿಟ್ಟು ಮನಸ್ಸು. ಅದರಿಂದ ಮನಸ್ಸಿಗೆ ಕೆಡೋದು ಮನಸ್ಸು, ಆ ಮಾನಸ ಸರೋವರ ಅದಕ್ಕೆ ಬಗ್ಗಡ ಆಗೋದು, ಅದು ಕೊಳೆ ಆಗೋದು. ಈ ಅನುಕೂಲ ಪ್ರತಿಕೂಲ ಭಾವನೆ, ರಾಗದ್ವೇಷ ಭಾವನೆ, ಶೋಭನಾಶೋಭನ ಬುದ್ಧಿ ಮಾಡಿ ಇದರಿಂದ ಕೊಲಿಗೆಟ್ಟು ಹೋಗುತ್ತೆ ಮನಸ್ಸು. ಈ ಮೂರು ಇಲ್ಲದವನು ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನಿಗೆ ಯಾವ ಹೆಮ್ಮೆಯಲ್ಲ ಹೆಂಗಿದ್ದು ಸಾಕಾ ಇರ್ತಾರೆ, ಒಳ್ಳೇದು ಕೆಟ್ಟದ್ದು ಇಲ್ಲ, ಅನುಕೂಲ ಪ್ರತಿಕೂಲ ಭಾವ ಇಲ್ಲ, ಅವರ ರಾಗದ್ವೇಷ ಇಲ್ಲ. ಹಾಗಾದ್ರೆ ಮುಖ್ಯ ಪ್ರಾಣ ಇಸ್ ಬೆಟರ್ ಕಂಪ್ಯಾರಿಟಿವ್ಲಿ. ಇದಕ್ಕೆ ಕಂಪೇರ್ ಹಿಂದಿನಲ್ಲಿ ಕಂಪೇರ್ ಮಾಡಿದ್ರೆ ಮುಖ್ಯ ಪ್ರಾಣ ಅಲ್ಲಿನ ಮುಂದಕ್ಕೆ ಹೋದ್ರೆ ಪರಮಾತ್ಮ ಏನಲ್ಲ ಚೈತನ್ಯ ಸ್ವರೂಪ, ಅವನು ಸತ್ಯ, ಅವನು ಸತ್ಯಕ್ಕೂ ಸತ್ಯ, ಅವನು ಪ್ರಾಣವೇ ಸತ್ಯ, ಪ್ರಾಣಗಳು ಸತ್ಯ,
ವ್ಯಾವಹಾರಿಕ ಪ್ರಪಂಚದಲ್ಲಿ ಸ್ವಚ್ಛಕ್ಕೂ ಸ್ವಚ್ಛ ಅವನು ಪರಮಾತ್ಮ. ಸತ್ಯಕ್ಕೆ ನಮ್ಮನ್ನು ಮೆಲ್ಲ ಗ್ರಾಜಿ ಮಕ್ಕಳನ್ನು ಕೈ ಹಿಡ್ಕೊಂಡು ನಡ್ಕೊಂಡು ಕರ್ಕೊಂಡು ಹೋಗ್ತಾರೋ ಆ ರೀತಿ ನಮ್ಮನ್ನು ಒಳಕ್ಕೆ ಒಳಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ನೀವು ಇಂದ್ರಿಯ ಅಭಿಮಾನ ಬಿಟ್ಕೊಳ್ರೋ, ಮತ್ತೆ ವಾಗಾದಿಗಳ ಅಭಿಮಾನ ಅನ್ಕೋಬೇಡಿ, ಹೆಮ್ಮೆ ಪಟ್ಕೋಬೇಡಿ, ವಿಷಾಸಕ್ತರಾಗಬೇಡಿ. ವಿಷಾಸಕ್ತರಾಗಿ ಭೋಗಾಸಕ್ತರಾದ್ರೆ ನಿಮ್ಮನ್ನ ಮೃತ್ಯು ಎಳ್ದು ಹಾಕ್ಬಿಡ್ತಾನೆ, ಕರ್ಕೊಂಡು ಹೋಗ್ತಾರೆ ಅಂತೇಳಿ ಬೆಳೆಸೋಕ್ಕೋಸ್ಕರವಾಗಿ ನಾವು ಈ ಒಂದು ಪಡ್ಕೊಳ್ಳೋಣ. ಮುಖ್ಯ ಪ್ರಾಣ ಮಕ್ಕಳು ಅಹಮಸ್ಮಿ ಪ್ರಾಣ ಇಂದ್ರಿಯ ವಿಷಯ ಸಂವೇರ ಸನೇ ಪಾಪಿ ಅಧರುಷಣೀಯ ವಿಶುದ್ಧ ಭಗವಧಿಪತ್ಯಂಚ ಮದಾಶಯಾಜ್ಞಾಧ್ಯಾತ್ಮ ಆತ್ಮಜಾಹಂ ಧನುಭೂತಾನಾಂ ಅಂಗೀರಿತ್ಯಾದಿ ಗುಣಗಣೋಪೇತರಾದಂತಹ ಮುಖ್ಯ ಪ್ರಾಣನನ್ನು ಹಿಡ್ಕೋಬೇಕಂತೆ. ಅವನೇ ನಮ್ಮ ಆತ್ಮ ಅಂದ್ಕೊಂಡು ಸದ್ಯಕ್ಕೆ ಇದನ್ನು ಬಿಡಿಸ್ಕೊಟ್ರೆ ನೀವು 80% ಗೆದ್ದಾಗಿ 80-90 10% ಅವನು ಗೆಲ್ಲಿಸ್ಬಿಡ್ತಾನೆ. ಅಲ್ಲಿ ಹೋಗು. ಈ ರೂಪವನ್ನೇ ನಾವು ಪ್ರತಿಪದ್ಯೆ ಮಹಿ ಪ್ರತಿಪದ್ಯತೆ ಪದ್ಲಿಗತ ಉದಾಹರಣೆಗೆ ಆತ್ಮನೇ ಪದ ಪ್ರತಿಪದ್ಯೆ ಮಹಿ ಪದಗೊಳ್ಳುತ್ತೇವೆ. ಹೊಂದುವಂತ ಆಗುತ್ತೆ ಆಗೋಣ, ಉತ್ತಮ ಪುರುಷ ಹೊಂದುವಂತ ಆಗೋಣ, ನಾವು ಆತ್ಮನ ಪಡ್ಕೊಳ್ಳೋಣ. ಏವಂ ವಿನಿಶ್ಚಿತ್ಯತೆ ಏತ ಸೇವ ಸರ್ವೇ ರೂಪಂ ಅಭವನ್. ಈ ರೀತಿ ನಿಶ್ಚಯ ಮಾಡಿಕೊಂಡು ತಮ್ಮ ಪರಿಚ್ಛಿನ್ನಾಭಿಮಾನ ಬಿಟ್ಕೊಂಡು ಪ್ರಾಣಾಭಿಮಾನವನ್ನೇ ಬೆಳೆಸ್ಕೊಳ್ತಾ ಕ್ರಮೇಣ ಪ್ರಾಣ ರೂಪವನ್ನೇ ಪಡ್ಕೊಂಡೇ ಪ್ರಾಣಗಳೇ ಆಗ್ಬಿಟ್ರು. ಈ ರೂಪವನ್ನೇ ಪಡೆದವರ ಮುಂಚೆಲೂ ಪಡೆದವರ ಯಾವಾಗಲೂ ವಾಗಾದಿಗಳ ಎಂಟಿಟಿ ಇಲ್ಲ, ಅಸ್ತಿತ್ವ ಇಲ್ಲ, ಈ ರೂಪ ಇಲ್ಲವೇ ಇಲ್ಲ, ಈ ಕಲ್ಪಿತ ರೂಪ ರೂಪ ಗೊತ್ತಿರದೆ ಅಜ್ಞಾನದಿಂದ ಭ್ರಾಂತಿ ಪಟ್ಟು ಈ ವಾಗಾದಿಗಳೇ ತಾನು ಮೋಸ ಹೋಗಿದ್ದ. ಈಗ ಅರ್ಥ ಆಯ್ತು, ಓ ನನ್ನ ಮನೆ ಅಲ್ಲಿದೆ, ಸುಮ್ಮನೆ ಇಲ್ಲಿಗೆ ಬಂದಿದ್ದೇನೆ. ಎಲ್ಲಿದೆ ನನ್ನ ಮನೆ? ಮುಖ್ಯ ಪ್ರಾಣದಲ್ಲಿದೆ. ನಾನು ಇಂದ್ರಿಯಕ್ಕೆ ದೇಹಕ್ಕೆ ಇಂದ್ರಿಯಕ್ಕೆ ಬಂದು ಇದಕ್ಕೆ ಅನುಕೂಲ ಪ್ರತಿಕೂಲದಲ್ಲಿ ನಡ್ಕೊಂಡು ಸಿಗಾಕೊಂಡ್ಬಿಟ್ಟೆ. ಇದಕ್ಕೆ ಯಾರ್ಯಾರು ಪೂಜೆ ಪುರಸ್ಕಾರ ಮಾಡ್ತಾರೋ ಅನುಕೂಲ ಮಾಡ್ತಾರೋ ಇವರೆಲ್ಲ ನಮ್ಮವರು, ಇವರೆಲ್ಲ ಬೇಕಾದವರು, ಇವರೆಲ್ಲ ಅನುಕೂಲರು ಅಂತ. ಇದಕ್ಕೆ ಪ್ರತಿಕೂಲ ಆದವರೆಲ್ಲ ದೂರ ಈ ಮುಖ್ಯ ಪ್ರಾಣದ ರೂಪವನ್ನೇ ಪಡೆದವರಾದರು. ಪ್ರಾಣ ರೂಪಮೇವ ಆತ್ಮತ್ವೇನ ಪ್ರತಿಬಂಧ. ವಾಗಾದೇಹ ಇಂದ್ರಿಯಾಣಿ ವಾಗಾದಿ ಇಂದ್ರಿಯಗಳು ಪ್ರಾಣ ರೂಪವೇ ತಮ್ಮ ರೂಪ, ಅದೇ ತಮ್ಮ ಆತ್ಮ. ಆತ್ಮ ನಾಮ ಸ್ವರೂಪ, ಅದು ನಮ್ಮ ಸ್ವರೂಪ ಅಂತ ಹೇಳಿ ಆ ರೀತಿ ಕಂಡುಕೊಂಡ್ರು. ಇದು ನಮ್ದು ತಾತ್ಕಾಲಿಕ ರೂಪ, ಡೂಪ್ಲಿಕೇಟ್ ರೂಪ, ಆಗತ್ಯಕ ರೂಪ, ವೈಶೇಷಿಕ ರೂಪ, ಸಹಜ ರೂಪ ಅಲ್ಲ. ವಿಶೇಷವಾಗಿ ನೋಡೋದು ಅನ್ನುವಾಗ ಮಾತ್ರ ಬರೋದು, ಕೇಳುವಾಗ ಮಾತ್ರ, ಮಾತಾಡೋ ಮಾತ್ರ. ಹೀಗಾಗಿ ನೋಡೋದು ಕೇಳೋದು ವ್ಯಾಪಾರ ಇದೆ ಅಂತ ಗೊತ್ತಾಗೋದು ಚೈತನ್ಯಕ್ಕೆ ವ್ಯಾಪಾರ ಮಾಡೋದು ಪ್ರಾರಂಭ ಅಷ್ಟೇ ಅಷ್ಟೇ ಆಗ್ತಿರೋದು. ಚೈತನ್ಯದ ಬಲದಿಂದ ಪ್ರಾಣ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಇದ್ದಾಗೆ ಪರಮಾತ್ಮರಿಗೆ ಅವನು ತನಗೆ ವ್ಯಾಪಾರ ಮಾಡ್ತಾರೆ. ಸ್ವಾಮಿ ಹೋಗ್ತಾರೆ, ಸ್ವಾಮಿಗ ಅಲ್ಲ ಅವಂದೇ ಇದು ಅವನು ಭೃತ್ಯ. ಅವನು ಸ್ವಾಮಿ, ಅವನು ರಾಜ, ಚೇತನಾದ ಆತ್ಮ ರಾಜ. ಅವನಿಗೆ ಭೃತ್ಯ ಸ್ಥಾನೀಯನಾದಂತಹ ಪ್ರಾಣ ನಿರಂತರ ಸೇವೆ, ಎಷ್ಟೋ ಪರಮಾತ್ಮನಿಗೆ ಸೇವೆ ಮಾಡೋದ್ರಲ್ಲಿ ಪ್ರಾಣನಾಗೆ ಮಾಡೋರು ನಮ್ಮರಿಲ್ಲ. ಹಂಗೆ ಮಾಡ್ಬೇಕಪ್ಪ, ಹಗಲು ಇರುವುದಲ್ಲದೇನೆ 24 ಗಂಟೆನೂ ಅವನು ಸೇವೆ ಮಾಡ್ತಾನೆ ಅಂದ್ರೆ ಎಂಥ ಭೃತ್ಯ ಇರ್ಬೇಡ, ಎಂಥ ಭಂಟ ಇರ್ಬೇಡ ಅವ್ರು ಪರಮಾತ್ಮನಿಗೆ. ಆಗೋಳೆ ಅವ ಹೇಳಿದ ಅಂದ್ರೆ ಅವನು ಹೇಳಿಲ್ಲ, ಅವನ ಅಧ್ಯಕ್ಷತಾ ಮಾತ್ರ ಸಾನ್ನಿಧ್ಯ ಮಾತ್ರ ಅವನು ಇದಾನೇನು ಅಷ್ಟೇ ಕಾರಣಕ್ಕೆ. ಒಂದ್ ದಿವಸವೂ ಏ ಪ್ರಾಣ ನನಗೋಸ್ಕರ ಹಿಂಗೆ ಮಾಡೋ ಹಂಗೆ ಮಾಡೋ ಅಂತ ಒಂದು ದಿವಸ ಹೇಳಿಲ್ಲ. ಹೇಳದೆ ಹೋದ್ರು ಕೂಡ ಇವನು ಮಾತ್ರ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅವನಿಗೋಸ್ಕರವಾಗಿ ಹೆಂಗ್ ಮಾಡ್ತಿದ್ದಾನೆ ಹೇಳೋ ಪಪ್ಪ. ಪ್ರತಿಯೊಂದು ಇಂದ್ರಿಯಕ್ಕೂ, ಪ್ರತಿಯೊಂದು ದೇಹದ ಕಣಕಣ ಜಾಗಕ್ಕೂ ಶಕ್ತಿ ತುಂಬಿರೋದು ಪ್ರಾರಂಭ. ಮುಡಿಸ್ಕೋಬೇಕು ಎಲ್ಲ ಪ್ರಾರಂಭ. ಓದ್ಬೇಕಾದ್ರೆ ಹೇಳ್ಬೇಕಾದ್ರೆ ಅವಂದೇ, ಹೋಗ್ಬೇಕಾದ್ರೆ ನೋಡ್ಬೇಕಾದ್ರೆ ಮಾತಾಡ್ಬೇಕು, ನೋಡ್ಬೇಕಾದ್ರೆ ಕೇಳ್ಬೇಕಾದ್ರೆ ಕೂದು ಇದು ಉಗುರು ಎಲ್ಲ ಬೆಳೆಯೋದು ಪ್ರಾಣ ಇಲ್ಲ. ಅದು ಎನರ್ಜಿ ಮೋಟಾರ್ ಸರ್ವಿಸು ಪ್ರಾಣ ಅಂದ್ರೆ ಏನು ಹೇಳೋ ಎನರ್ಜಿ ಅಷ್ಟೇ ಪ್ರಾಣ. ಅಭಿಮಾನ ದೇವತೆ ಅವರು ಹೇಳಿದಪ್ಪ ಹೆಂಗಿದ್ದಾನೆ ಪರಮಾತ್ಮನಿಗೆ ಅಂದ್ರೆ ಅಂತ. ರಾಮನಿಗೆ ಹನುಮಂತನು ಆಗಿಲ್ಲ ಅಂತ ಭಟ್ಟ. ಹನುಮಂತನಿಗೂ ನಾಗಪಾಶೆ ಸಿಕ್ಕಾಕೊಂಡು ಬಿದ್ದಾಗ ಏನು ಮಾಡೋಕ್ಕಾಗಲಿಲ್ಲ ರಾಮನಿಗೆ, ಸುಮ್ಮನೆ ಕಳ್ಕೊಂಡಿದ್ದ. ಏನ್ ಮಾಡ್ದ ದೊಡ್ಡವ್ರನ್ನ ಬಿಡಿಸ್ಬೇಕಾಯ್ತು. ಹನುಮಂತ ಸಾಪ್ಟಿಗಿದ್ದ, ಆ ಭಂಟ ಹಂಗೆ ಹಿಂಗೆ ಅಂತ ಏನ್ ಮಾಡ್ದೆಪ್ಪ
ಯಾಕಪ್ಪ ಬಿದ್ದಿದ್ದಾಗ ರಕ್ತದಲ್ಲಿ ಹೋದ ಹೆಚ್ಚಾಗ ಬಿದ್ದಿದ್ದಲ್ಲ, ಏನ್ ಮಾಡ್ದ ಹನುಮಂತ ಬೆಪ್ಪ ನೋಡ್ತಾ ಇದ್ದ, ಏನ್ ಮಾಡ್ರಿ ಮುಖ್ಯ ಪ್ರಾಣ ಆಗಲ್ಲ, ಕ್ಷಣಮು ಬಿಡದೇನೆ ನೋಡ್ಕೊಳ್ತಾರೆ ಹಂಗೆ. ಆ ರಾಮನಿಗೂ ಪ್ರಾಣ, ರಾಮನೇ ಪರಮಾತ್ಮ. ಓಂದ್ಬಿಡು ರಾಮ ಅಂದ್ರೆ ಸಾಕ್ಷಾತ್ ಸಚ್ಚಿದಾನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಪರಮಾತ್ಮನೇ ರಾಮನ ತೋರಿದ್ದು. ರಾಮೋನ ಗಚ್ಚತಿ ನ ತಿಷ್ಠತಿ ನಾನು ಶೋಚತ್ಯಾಕಾಂಕ್ಷತೆ ಭಜತಿ ಪಾಪ ಮಪಾಕರೋತಿ. ಮುನಗೋಣ ಪ್ರಾಣ ವರ್ತ ಮೇ ಮಜಾಧಿರೇ ತಸ್ಮದ್ ವರ್ಷಾನಿ ಮೃತ್ಯೋ ವಾರಣಾಯ ಪರ್ಯಾಪ್ತಾನಿ. ಅವರೆಲ್ಲರೂ ವಾಗಾದಿಗಳೆಲ್ಲರೂ ಪ್ರಾಣವರ್ತವನ್ನೇ ಧಾರಣೆ ಮಾಡಿಕೊಂಡ್ರು. ಧೃಂ ಅವಸ್ಥಾನೆ ದದ್ರೆ ದದ್ರೆ ದದ್ದಾತಿ ದದ್ರೆ ಧಾರಣೆ ಮಾಡ್ಕೊಂಡ್ರು. ಧ್ರಿಯತೆ ಧರತಿ ಧರತೆ ಧರತೆಗೆ ದದ್ರೆ ಧರತೆ ಆತ್ಮೀಯ ಪದ ಹಿಂಗ ನಕಾರ ಧೃಂಗ ನಕಾರ ಅದನ್ನು ಉಭಯಪತಿ. ಹಾಗಾಗಿ ಆ ಪ್ರಾಣ ವ್ರತವನ್ನೇ ಅವರು ನಮ್ಮ ವ್ರತ ತಮ್ಮ ವ್ರತ ಅಂತ ಹೇಳಿ ಧಾರಣೆ ಮಾಡ್ಕೊಂಡ್ರು. ಅಷ್ಟೇ ಅಲ್ಲ, ನಮ್ಮ ವ್ರತ ಈ ಅಲ್ಲ, ಇದು ಮೃತ್ಯುವನ್ನು ತಡೆಗಟ್ಟಕ್ ಸಾಕಾಗಲ್ಲ. ಯಾವ ನಮ್ಮ ವ್ರತ, ನಾನು ಮಾತಾಡ್ತಾ ಇರ್ತೀನಿ, ನಾನು ನೋಡ್ತಾನೆ ಇರ್ತೀನಿ, ಕೇಳ್ತಾನೆ ಇರ್ತೀನಿ ಅಂತ ಹೇಳಿ ಅವರವರ ವ್ರತ ಇದೆಯಲ್ಲ, ಅದು ಕಾನ್ ಡಿಫೀಟ್ ಮೃತ್ಯು. ಮೃತ್ಯು ಡಿಫೀಟ್ ಮಾಡಕ್ ಆಗಲ್ಲ, ಅದಕ್ಕೆ ಮೃತ್ಯುವನ್ನು ಎದುರಿಸಕ್ ಆಗಲ್ಲ, ಮೃತ್ಯುವನ್ನ ಬಗ್ಬಿಡಕ್ ಆಗಲ್ಲ. ಪ್ರಾಣ ಬಗ್ಬಿಡ್ಬಿಡ್ತಾರೆ. ಲೇಟ್ ಹೊಡೆದಾನೆ ಆಜಿ ಹೊಡೆದಲ್ಲ ಹೊಡೆದಾಗ ಚಟ್ನಿ ಮುಖ್ಯ ಪ್ರಾಣ ಹೊಡೆದಾನೆ ಯಾರು ತಗೊಂಡಾರನೋ ಬಲ ಅವಂದೇ, ಅವನೇ ಇಂದ್ರ ಅಂದ್ರೆ ಇಂದ್ರ ಅಂದ್ರೆ ಯಾರು ಹೇಳೋ, ಸಮಷ್ಟ ಪ್ರಾಣಾಭಿಮಾನಿ ದೇವತೆ ಬಲಾಭಿಮಾನಿ ದೇವತೆ ಅವನು ಸೋಸೋದು ಉಂಟನು ಅರ್ಥ ಏನು ಸಾಧ್ಯವೇ ಇಲ್ಲ. ಮೃತ್ಯೋ ವಾರಣಾಯ ಮೃತ್ಯುವನ್ನು ತಡೆಗಟ್ಟುವುದಕ್ಕೆ ನಮ್ಮ ವ್ರತ ಪರ್ಯಾಪ್ತವಲ್ಲ, ಸಾಕಷ್ಟಲ್ಲ. ಪ್ರಾಣೇನ ರೂಪೇಣ ರೂಪವಂತಿ ಇತರಾಣಿ ಕರಣಾನಿ ಚಲನಾತ್ಮನ ಶಿರಚ ಪ್ರಕಾಶಾತ್ಮನ. ಯಾವ ಕಾಲದಿಂದ ಪ್ರಾಣರೂಪದಿಂದಲೇ, ಪ್ರಾಣರೂಪ ಅಂದ್ರೆ ಮುಖ್ಯ ಪ್ರಾಣರೂಪದಿಂದಲೇ ಇತರಾಣಿ ಕರಣಾನಿ ರೂಪವಂತಿ. ಇತರಾಣಿ ಕರಣಾನಿ ಚುಕ್ತೆ ಇತರಾಣಿ ಕರ್ಮೇಂದ್ರಿಯ ರೂಪಾಣಿ ಕರಣಾನಿ ಜ್ಞಾನೇಂದ್ರಿಯ ರೂಪಾಣಿ ಕರಣಾನಿ ಎರಡು ಅಂತಃಕರಣಂಚ ಹನ್ನೊಂದು ಇಂದಿವು, ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಅಂತಃಕರಣ, ಇದಿಷ್ಟು ಕೂಡ ಪ್ರಾಣರೂಪದಿಂದಲೇ ರೂಪವುಳ್ಳದ್ದಾಗಿದೆ ಅಂದ್ರೆ ಚಲನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ವ್ಯಾಪಾರ ಮಾಡ್ತಾ ಇದೆ. ಕಣ್ಣು ನೋಡುತ್ತಲ್ಲ, ನೋಡಿ 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 ಕಣ್ಣು ಹೊಡೆಯುತ್ತೆ. ನೋಡೋ ಕ್ರಿಯೆ ಇದೆಯೋ ಇಲ್ವಾ, ಆ ಕ್ರಿಯೆ ಯಾರ್ದ, ಕೇಳೋ ಕ್ರಿಯೆ ಯಾರ್ದ, ಪ್ರಾಣ ಮಾತಾಡೋ ಕ್ರಿಯೆ ಯಾರ್ದ, ಯೋಚನೆ ಮಾಡೋ ಕ್ರಿಯೆ ಯಾರ್ದ, ನಡೆಯೋದು ತಗೊಳ್ಳೋದು ಮಾಡೋದು ಎಲ್ಲ ಪ್ರಾಣ. ಪ್ರಾಣ ಏಕೋ ಜಯಾಗತಿ ಪ್ರಾಣ ಏಕೋ ದೇವ ಶ್ರೀ. ನಿಜವಾಗ ದೇವನನ್ನು ಪ್ರಾಣ ಒಬ್ಬನೇ ದೇವ, ಅವನೇ ದೇವ. ಪ್ರಾಣ ಅಂದ್ರೆ ಇಲ್ಲಿ ಅಧ್ಯಾತ್ಮ ಪ್ರಪಂಚಿನ ಅಲ್ಲ, ಎಣ್ಣಗರ್ಭ. ಹಾಗಾಗಿ ಆ ಮುಖ್ಯ ಪ್ರಾಣ ರೂಪದಿಂದಲೇ ಇರ್ಕೊಳ್ಳದ್ದಾಗಿ ಅವುಗಳು ಇತರ ವಾಗಾದಿ ಪ್ರಾಣಿಗಳು ಚಲನಾತ್ಮ ರೂಪದಿಂದ ತಾವು ಕರ್ಣವುಳ್ಳ ರೂಪವುಳ್ಳದ್ದಾಗಿ ಆಗಿವೆ, ಅಸ್ತಿತ್ವ ಪಡ್ಕೊಂಡಿದೆ. ಆಮೇಲೆ ತಮ್ಮ ಬೆಳಗುವ ರೂಪದಿಂದಲೂ ಕಣ್ಣು ರೂಪವನ್ನು ಬೆಳಗೋದು, ಕಿವಿ ಶಬ್ದನ ಬೆಳಗೋದು ಅಂತೇಳಿ ಪ್ರಕಾಶ ರೂಪದಿಂದಲೂ ತಮ್ಮ ತಮ್ಮದಾದ ವಿಷಯಗಳನ್ನು ಬೆಳಗೋದು ಅನ್ನೋ ರೂಪದಿಂದಲೂ ರೂಪವುಳ್ಳದ್ದಾಗಿರೋದು ಮುಖ್ಯ ಪ್ರಾಣದಿಂದ. ತಮ್ಮ ತಮ್ಮ ಚಲನ ರೂಪ ಅದು ಕ್ರಿಯೆಯನ್ನು ಮಾಡುತ್ತಾ ರೂಪವುಳ್ಳದ್ದಾಗಿರೋದು ಮುಖ್ಯ ಪ್ರಾಣದಿಂದ. ಚಲನಾರೂಪದಿಂದ ರೂಪವುಳ್ಳದ್ದಾಗಿರೋದೆಲ್ಲ ಕರ್ಮೇಂದ್ರಿಗಳು, ವಿಷಯಗಳನ್ನು ಬೆಳಗೋದ್ರ ಮೂಲಕ ರೂಪವುಳ್ಳದ್ದಾಗಿರೋದು ಜ್ಞಾನೇಂದ್ರಿಯಗಳು, ಅದಕ್ಕೆಲ್ಲಕ್ಕೂ ಸಹಾಯಕವಾಗಿದೆ ಮನಸ್ಸು. ಇಷ್ಟನ್ನು ಪ್ರಾಣ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಣ ಹೋದ ಅಂದ್ರೆ ಜಗಳು ಬಿದ್ದಿವರು. ತದ್ಯಥ ಪಡ್ವೀಷ ಶಂಕೋ ಶಂಖಿದೆ ಮಹಾಸಹಾಯ ಬರುತ್ತೆ. ಮಹಾಸಹಾಯ ಅಂದೇನು, ದೊಡ್ಡ ಸಿಂಧು ದೇಶದ ಕುದುರೆ ಎಂಟಡಿ ಎತ್ತ ಇರುತ್ತಂತೆ, ಆರಡಿ ಮನುಷ್ಯ ಖಡ್ಗ ಹಿಡ್ಕೊಂಡು ನಿಂತ್ಕೊಂಡ್ರೆ ಆ ಖಡ್ಗ ತುದಿ ಎಲ್ಲಿ ಹೋಗುತ್ತೋ ಅಷ್ಟೆತ್ತ ಇಲ್ತಾನ ಬೆನ್ನು ಓಡಿಸಿದ್ದು. ಆ ಕುದುರೆ ಪರೀಕ್ಷೆ ಮಾಡೋಕ್ಕೋಸ್ಕರ ನಾಲ್ಕು ಕಾಲಿಗೂ ಎರಡಡಿ ಆಳಕ್ಕೆ ಗುಂಡಿ ಹೊಡೆದು ಗೂಟ ಹೊಡೆದು ಅಡಿ ಚೆಂಡು ಕಟ್ಟಿ ಆ ಗೂಟಕ್ಕೆ ಬಿಗಿಯ ಮಾಡಿ ನಾಲ್ಕು ಕಾಲಿಗೂ ಕಟ್ಟಿದೆ. ಯಾರಕ್ಕೆ ಕುದುರೆಗೆ ನಾಲ್ಕು ಚಾಟ್ ಕಷಯ ಹತಃ ಚಾಟ್ ರಪಾನ್ ಹೊಡಿತಾ ಇದ್ದ ಕುದುರೆಗೆ ಹಾರು ಅಂತ. ಅದು ಕೂದಲು ಅಲ್ಲಿ ಹಾರತ್ತು ಈಗ ಹಾರು ನಾಲ್ಕು ಗೂಟವನ್ನು ಕಿತ್ಕೊಂಡು ಹಾರತ್ತು.
ಅದು ಕುದುರೆಯ ಶಕ್ತಿ ತಾಕತ್ತು ಅಲ್ಲಿ ಹಾರ್ಸ್ ಪವರ್ ಅಲ್ಲಿ ನೋಡ್ತಾರೆ. ನಾಲ್ಕು ಗೂಟರು ಏಕಕಾಲ ಕಿತ್ಕೊಂಡು ಹಾರತ್ತದ. ಹಾಗೆ ಮುಖ್ಯ ಪ್ರಾಣ ಹಾರದ ಅಂದ್ರೆ ಎಲ್ಲ ಹಾರೋದು ಪಳ 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 ಚಿಲ್ಕದ ಕೊಂಡಿ ಇಳಿದ್ರೆ ಜೋತಾಡುತ್ತಲ್ಲ ಚಿಲ್ಕ ಮಗ ಚಿಲ್ಕಳು ಹೀಗೆ ಹಂಗೆಲ್ಲ ಜೋತಾಡಿಸಿಬಿಡ ಇದು ಸೌತೆಕಾಯಿ ಮುಟ್ಕೊಳ್ತಲ್ಲ ಮುಟ್ಕೊಂಡ್ಬಿಡುತ್ತೆ ಈ ಸೌತೆಕಾಯಿ ಹಂಗೆ ಕೈಕಾಲ ಮುಟ್ಕೊಂಡ್ಬಿಡುತ್ತೆ. ಮುಖ್ಯ ಪ್ರಾಣ ಹೋದ ಅಂದ್ರೆ ಕೈಕಾಲ ಚೊಟ್ ಶಟ್ ಆಗ್ಬಿಡುತ್ತೆ ಏನು ಮಾಡಕ್ಕೆ ಆಗಲ್ಲ. ಅಂತ ಶಕ್ತಿ ಮುಖ್ಯ ಪ್ರಾಣ ಅವನು ನಮ್ಮ ದೇವ ನಮ್ಮ ಅಪ್ಪ ನಮ್ಮ ಸ್ವಾಮಿ ಪ್ರಾಣ ಅನ್ಯತ್ ಚಲನಾತ್ಮಕತ್ವೋಪತ್ತಿ. ಪ್ರಾಣಗಿಂತ ಮತ್ತೊಂದುಗಳಲ್ಲಿ ಚಲನಾತ್ಮಕತ್ವ ಇಲ್ಲ ಅಲ್ವೇ ಹೀ ಏನೋ ಹೇಳ್ತಾರೆ ಅಲ್ವೇ ಅಂತ. ಪ್ರಾಣ ಚಲನೆ ಅಂತ ಪ್ರಾಣ ಚಲನಾತ್ಮಕೋ ವಾಯು ಸೈವ ಅಧ್ಯಾತ್ಮ ಮಾಪನ್ನ ಪ್ರಾಣ ಪ್ರಾಣವಾಯು ಇಬ್ಬರಲ್ಲ. ನವಾಯು ಕ್ರಿಯೇ ಸಗುಪದೇಹೋ ನ ವಾಯು ಮತ್ತೆ ವಾಯು ಭಿನ್ನ ಅಂತ ಮಾಡಿದ್ದಾರೆ. ವಾಯುವೇ ಅಲ್ಲ ವಾಯುವೇ ಬೇರೇನೂ ಅಲ್ಲ. ಅಂಥ ಪ್ರಾಣ ದೇಹದಲ್ಲಿ ಎಲ್ಲಿದ್ದಾನೆ ಸಿಕ್ಕಿಲ್ಲ ಇವರು ಇದುವರೆಗೆ ಯಾವ ವಿಜ್ಞಾನಿಗಳಿಗೂ ಸಿಕ್ಕಿಲ್ಲ ಯಾರಿಗೂ ಸಿಕ್ಕಿಲ್ಲ. ಅದೇನು ಫಂಕ್ಷನ್ ಫಂಕ್ಷನ್ನೇ ಪ್ರಾಣ ಅಲ್ಲ ಪ್ರಾಣಂದು ಫಂಕ್ಷನ್. ಓಡಾಡದೆ ನಿಮಗೆ ಬರ್ತ ನೀವು ಓಡಾಡ್ತೀಯಾರು ಹಾಗೆ ಪ್ರಾಣ ಯಾರು ಪ್ರಾಣ ಎಲ್ಲಿದ್ದಾರೆ ಹೇಗಿದ್ದಾರೆ ಪ್ರಾಣನಿಮಿತವಾಗಿ ದೇಹ ಬಿಸಿ ಆಗುತ್ತೆ. ಪ್ರಾಣನಿಮಿತವಾಗಿ ಪಚನ ಕ್ರಿಯೆ ನಡೆಯುತ್ತೆ. ಒನ್ ಟು ಅಲ್ಲ ಆದ್ರೆ ಪ್ರಾಣನೇ ಅದಕ್ಕೆ ಆಹಾರ ಪಚನವಾಗುವುದು ಗೋವಾ ಪ್ರಾಣ ರಕ್ತ ಸಂಚಯ ಪ್ರಾಣ ರಕ್ತೋತ್ಪತ್ತಿ ಆಗುತ್ತೆ. ಮೂಳೆಗಳಲ್ಲಿ ರಕ್ತೋತ್ಪತ್ತಿ ಆಗುತ್ತಲ್ಲ ಆಹಾರದಿಂದ ಪ್ರಾಣನಿಮಿತವೇ ಆಗುತ್ತೆ. ಪ್ರಾಣನೇ ರಕ್ತೋತ್ಪತ್ತಿ ಮಾಡೋದು ಕೊಬ್ಬು ಮೇಧಸ್ಸು ಮಜ್ಜ ಶುಕ್ರ ಎಲ್ಲ ಉತ್ಪತ್ತಿ ಆಗೋದು ಪ್ರಾಣದಿಂದ. ಶಕ್ತಿ ಮಾತ್ರ ಊಹೆ ಮಾಡೋಕ್ಕಾಗಲ್ಲ ಪ್ರಾಣ ಶಕ್ತಿ ಅರ್ಥ ಮಾಡ್ಕೊಳ್ಕೋಗಲ್ಲ. ಪ್ರಾಣಿಗಿಂತ ಮತ್ತೊಂದು ಕಡೆಯಲ್ಲಿ ಚಲನಾತ್ಮಕತ್ವ ಅನ್ನೋದು ಹೊಂದೋದಿಲ್ಲ ಅಂದ್ರೆ ಚಲನ ವ್ಯಾಪಾರ ಪೂರ್ವಕಾಣ್ಯ ವಹಿ ಸರ್ವದಾ ಸ್ವವ್ಯಾಪಾರೇಶು ಲಕ್ಷ್ಯಂತೆ. ಕಾಣಿ ಲಕ್ಷ್ಯಂತೆ ಇಂದ್ರಿಯ ಏಕಾದಶಿ ಇಂದ್ರಿಯ ಚಲನ ವ್ಯಾಪಾರ ಪೂರ್ವಕವಾಗಿ ಯಾವಾಗಲೂ ಸಪ್ತ ವ್ಯಾಪಾರ ತೊಳ್ತಾರು ಕಂಡು ಬರ್ತಾ ಇದೆ. ಓ ಮನಸ್ಸು ಇವಾಗ ಮತ್ತೂರು ಹೋಗಿದೆ, ಓ ಕಾಶಿ ಹೋಗಿದೆ, ಆಗ ಮೈಸೂರು ಹೋಗಿದೆ ಅಂತ ಪ್ರಾಣ ಶಕ್ತಿ ಇಲ್ಲ. ನೋಡೋದು ಕೇಳೋದು ಎಲ್ಲ ಪ್ರಾಣ ಶಕ್ತಿ ಇಲ್ಲ. ಚಲನಾತ್ಮಕವಾಗಿರುವ ಚಲನರೂಪವಾದ ವ್ಯಾಪಾರವನ್ನು ಇದು ಮಾಡ್ಕೊಂಡು ಎಲ್ಲ ಇಂದ್ರಿಯಗಳು ತಮ್ಮ ವ್ಯಾಪಾರ ತೊಡಗಿರೋದು ಕಂಡು ಬರ್ತಾ ಇದೆ. ಪ್ರತಿಯೊಂದು ಚಲನ ವ್ಯಾಪಾರ ಮಾಡ್ಕೊಂಡೇ ವ್ಯಾಪಾರ ಚಲನ ವ್ಯಾಪಾರದಲ್ಲ ಹಾಸು ಹೋಗ್ತಾ ಇರೋದು ಪ್ರಾಣ ಎಲ್ಲದೂ ಸುಮ್ಮನೆ ಮಂಜುಗಡ್ಡೆ ಒಳಗೆ ನೀರು ತುಂಬಿಕೊಂಡ ಹಾಗೇನೆ ಚಲನ ವ್ಯಾಪಾರವಿರುವಂತಹ ಪ್ರತಿಯೊಂದು ಕಾರಣಗಳಲ್ಲೂ ಪ್ರಾಣ ತುಂಬಿಟ್ಟಿದ್ದಾರೆ ಫುಲ್ಲು ಸ್ಮೇಹ ಪ್ರಾಣ ಆಖ್ಯಾಯಂತೆ. ಆದ್ದರಿಂದ ಈ ವಾಗಾದಿಗಳಿಗೆಲ್ಲ ಯಾವಾಗ ಹೇಗೆ ವಾಕು ಕಣ್ಣು ಮೂಗು ಕಿವಿ ಪ್ರಾಣ ಮನಸ್ಸು ಇವೇನಿದೆ ಇವಳು ಈ ಮುಖ್ಯ ಪ್ರಾಣ ಹೆಸರಿನಿಂದಲೇ ಅವರು ಕಲಿಸ್ಕೊಂಡಿದ್ದಾರೆ. ಇವರೆಲ್ಲರಿಗೂ ಸೇರಿ ಒಂದು ಹೆಸರಿರುವಂತ ಪ್ರಾಣ ಒಂದೊಂದಾಗಿ ಇಡೀ ಕಣ್ಣು ಇದು ಕಿವಿ ಮೂಗು ಅಂತ ಇರ್ತೀರ ಒಟ್ಟೆ ಹೆಸರು ಹೇಳೋ ಪ್ರಾಣ ಅಂದ್ಬಿಟ್ಟು ಎಲ್ಲ ಆಯ್ತು. ಮೋಚಿ ಶಬ್ದಕ್ಕೆ ಪ್ರಾಣ ಶಬ್ದಕ್ಕೆ ಮೋಚನಕ್ಕೆ ಎಲ್ಲ ಇವಳು ಅಷ್ಟಕ್ಕೂ ಸೇರಿ ಪ್ರಾಣ ಅಂತ. ಚಸ್ಮಾಗ ಪ್ರಾಣ ವಿಧಾನ ಕಲ್ಸ್ಕೊಳಿಸ್ವೆ ಅಭಿಧಿಯಂತೆ ಪ್ರಾಣ ಇತ್ಯಂ ಪ್ರಾಣ ಎಂಬ ಪ್ರಾಣಗಳು ಎಂಬ ಹೆಸರಿನಿಂದಲೇ ಕರೆಯಿಸಿಕೊಳ್ಳುತ್ತವೆ ಕರೆಯಲ್ಪಡುತ್ತವೆ ಎಲ್ಲ ಲೋಕದಲ್ಲಿ ಶಿಷ್ಟರು ಅಂತ ಕರೀತಾರೆ. ಜ್ಞಾನಿಗಳು ತಿಳಿದವರು ಮಹಾತ್ಮ ಉಪಾಸಕರು ಪ್ರಾಣಗಳು ಪ್ರಾಣಾತ್ಮ ಸರ್ವಕರಣ ವೇತಿ ಪ್ರಾಣ ಶಬ್ದಾಭಿಧೇಯ ತ್ವಜ್ಜ ತೇನ ಹವಾವ ತೇನೀಮ ವಿಷ ತತ್ಕುಲ ಮಾಚಕ್ಷತೆ ಲೋಕಿಕಾಹ. ಈಗ ಅಧ್ಯಾತ್ಮವಾಗಿ ಈ ರೀತಿ ಪ್ರಾಣಾತ್ಮತಾಂ ಎಲ್ಲವೂ ಪ್ರಾಣ ಸ್ವರೂಪವಾಗಿದೆ. ಎಲ್ಲಾ ಕರಣಗಳ ಜಿಷ್ಟು ಕರಣಗಳ ತಿರುಳು ಕರಣಗಳ ಸಾರ ಯಾರು ಪ್ರಾಣ. ಪ್ರಾಣನೇ ಇದಕ್ಕೆಲ್ಲ ಆತ್ಮ ಪ್ರಾಣನೇ ಇದ ತತ್ವ ಅಂತ ಹೇಳಿ ತಿಳಿಯುತ್ತಾನೋ ಹಾಗೆ ಪ್ರಾಣಾನು ಶಬ್ದದಿಂದ ಇವಳು ಕಲಿಸ್ಕೊಂಡಿದೆ ಎಂದು ತಿಳಿತಾನ ತಿಳಿತಾನೆ ಉಪವಾಸ ಮಾಡ್ತಾನ ಅಂತ ಇಲ್ಲಿ ಎಲ್ಲರೂ ತಿಳಿಯೋದು ಅಂದ್ರೆ ಬರೀ ಒಂದ್ಸಲ ತಗೊಂಡ್ರೆ ಆಗಲಿಲ್ಲ
ಎಲ್ಲದರ ತಿರುಳು ಪ್ರಾಣವೇ ಆಗಿದೆ ಅಂತ ಯಾರು ಉಪಾಸನೆ ಮಾಡ್ತಾನೋ, ಹಾಗೆ ಎಲ್ಲಕ್ಕೂ ಪ್ರಾಣ ಅಂತದ ಹೆಸರು ಅಂತ ಯಾರು ಉಪಾಸನೆ ಮಾಡ್ತಿರ್ತಾನೋ, ಆ ಯಾವ ಉಪಾಸಕನು ಯಾವ ಕುಲದಲ್ಲಿ ವಂಶದಲ್ಲಿ ಹುಟ್ಟಿರ್ತಾನೋ ಆ ವಂಶಕ್ಕೆಲ್ಲ ಆ ಹೆಸರೇ ಬಂದ್ಬಿಡುತ್ತೆ. ನೋಡಿ ರಘುವಂಶ ಅಂತಂತಾರೆ, ಈ ಯದುವಂಶ, ಯದುವಂಶ, ರಘುವಂಶ, ಶಂತುವಂಶ, ಯಯಾತಿ ವಂಶ ಅಂತ ಹೇಳಿ ಮಹಾತ್ವಂಶ ಅಲ್ಲಿ ಏನೋ ವಿಶೇಷ ಇರುತ್ತೆ. ಹಾಗೆ ತಾಪತ್ಯ ಭಾಷೆ ಬರ್ತದೆ ತಾಪತ್ಯ. ಯಸ್ಮಿನ್ ಕುಲೇ ಸಹ ವಿದ್ವಾನ್ ಜಾತೋ ಭವತಿ ತತ್ಕುಲಂ ವಿದ್ವನ್ನಾಮ್ನೈವ ಪ್ರಸಿದ್ಧಂ ಭವತಿ ಅಮುಷ್ಯ ಇದಂ ಕುಲಮಿತಿ ಯಥಾ ತಾಪತ್ಯ. ಯಾವ ಕುಲದಲ್ಲಿ ಆ ಉಪಾಸಕ, ಯಾವ ಉಪಾಸಕ, ಪ್ರಾಣೋಪಾಸಕ, ಏನು ಅಂತ ಉಪಾಸ ಮಾಡಿದಾನೆ, ಎಲ್ಲಾ ಕರ್ಣಗಳ ತಿರುಳು ಪ್ರಾಣವೇ, ಪ್ರಾಣನೇ ಜಗತ್ತಿನೆಲ್ಲವನ್ನು ತುಂಬಿಕೊಂಡಿದ್ದಾನೆ, ಪ್ರಾಣನಲ್ಲೇ ಎಲ್ಲವೂ ಇರುತ್ತವೆ, ಪ್ರಾಣದಿಂದಲೇ ಚೇಷ್ಟೆ ಮಾಡ್ತಾ ಇದೆ, ಪ್ರಾಣಾತ್ಮಕವಾಗಿದೆ ಜಗತ್ತಲ್ಲ ಅಂತ ಹೇಳಿ ಸರ್ವಾತ್ಮ ರೂಪದಿಂದ ಆ ಪ್ರಾಣದೇವತೆಯನ್ನು ಯಾರು ಉಪಾಸನೆ ಮಾಡ್ತಾನೋ ಮತ್ತು ಎಲ್ಲಕ್ಕೂ ಪ್ರಾಣ ಅಂತ ಹೆಸರು ತಿಳಿದಿರ್ತಾನೋ ಆ ಉಪಾಸಕ ಯಾವ ಕುಲದಲ್ಲಿ ಹುಟ್ಟಿರ್ತಾನೋ ಇಡೀ ಆ ಕುಲದವರಿಗೆಲ್ಲ ಆ ವ್ಯಕ್ತಿ ಹೆಸರೇ ಹೇಳ್ಬಿಡ್ತಾರೆ ಅಂತ ಅಂತ ಕುಲದವರು ಓದೋರು ಅಂತ. ಅವರು ವಿರೂಪಾಕ್ಷಾಸ್ತ್ರಿಗಳು ವಂಶದವರು ಇರಲ್ಲ ಅಂತ, ವಿರೂಪಾಕ್ಷಾಸ್ತ್ರಿ ಮೊಮ್ಮಕ್ಕ ವಿರೂಪಾಕ್ಷಾಸ್ತ್ರಿ ರಾಮಜನ ಶೋಧನ ಮನೆಯವರು ಬರಲ್ಲ ಅಂತ. ಆ ಉಪಾಸಕರಾಗಿದ್ದರೆ ವಿದ್ವಾಂಸರಾಗಿದ್ದರೆ ಏನಾಗಿದ್ರೆ ಆ ವಂಶಕ್ಕೆಲ್ಲ ಹೆಸರು ಇಲ್ಲ, ಓ ಆ ವಂಶದವರು ನೀವು ಅಂತ. ಆ ಕುಲಕ್ಕೆ ಆ ವಿದ್ವಾಂಸನ ಹೆಸರಿನಿಂದ ಉಪಾಸಕನ ಹೆಸರಿನಿಂದಲೇ ಆ ಕುಲವು ಪ್ರಸಿದ್ಧವಾಗಿದೆ, ಪ್ರಸಿದ್ಧವಾಗುತ್ತೆ. ಇದಂ ಕುಲಂ ಅಮುಷ್ಯ, ಈ ಕುಲ ಇಂಥವರದ್ದು. ಹಾಗೆ ಇಥಾ ತಾಪತ್ಯ, ಇವನು ತಾಪತ್ಯನು ಇವನು ತಪತಿ ವಂಶದವನು ಅಂತ. ತಪತಿ ಅಂತ ಒಬ್ಬ ಇವನು ತಪತಿ ಎಂಬಾಕಿ ವಂಶದ ಹೆಸರು ಇದ್ರಲ್ಲಿ ನೋಡ್ಬೇಕು. ಪುರಾಣ ನಾಮ ಚೂಡಾಮಣಿಲೆ ತಾಪತ್ಯ ತಾಪ ತಪತಿ ಅಂದ್ರೆ ಏನು ಅಂತ ಅಲ್ಲಿ ಕೊಟ್ಟಿದ್ದ ಎಲ್ಲಿ ಬರ್ದ ಕಥೆ ಸೂರ್ಯ ಕೇಳಿದ್ದಪ್ಪ. ಭಾಷ್ಯಕಾರ ಕಾಲ ಪ್ರಸಿದ್ಧವಾಗಿತ್ತು, ನಮಗಾಗಲೇ ಹೋಗಾಯ್ತು. ಹೇಗೆ ತಾಪತ್ಯನು ಇವನು ತಪತಿ ಕುಲದವನು ಅಂತ ಹೇಳಿ ಹೇಳ್ತಾರೋ ಅದೇ ರೀತಿ ಆ ಯಾವ ಉಪಾಸಕ ಯಾವ ಕುಲದಲ್ಲಿ ಹುಟ್ಟಿರ್ತಾನೋ ಆ ಕುಲದ ಮುಂದಿನ ಎಲ್ಲಾ ಪೀಳಿಗೆವರೆಗೂ ಆ ಉಪಾಸಕರ ಹೆಸರನ್ನೇ ಜನ ಹೇಳ್ತಾರೆ, ಆ ಹೆಸರಿನಲ್ಲೇ ಆ ವಂಶವನ್ನು ಕರೀತಾರೆ. ಇದೊಂದು ದುಷ್ಟ ಫಲ, ಇದು ಇಷ್ಟೇ ಫಲ ಅಲ್ಲ, ಅವಾಂತರ, ಇದು ಅಣು ನಿಷ್ಪಾದ ಫಲ, ಜೊತೆಯಲ್ಲಿ ಉಂಟಾದ ಫಲ, ಅಣು ನಿಷ್ಪಾದ ಅನುಷ್ಪಾದ. ಏವಂ ಯಶೋಕ್ತಂ ವೇದ ಪ್ರಾಣಾದೀನಾಂ ಪ್ರಾಣರೂಪಕಾಂ ಪ್ರಾಣಾಖ್ಯತ್ವಂ ಚ ಫಲಂ. ಯಾರಿಗೆ ಈ ಫಲ? ಯಾವಾಗಲೂ ಹೀಗೆ ಮೇರಿ ಹೇಳಿದ್ದನ್ನು ಉಪಾಸನೆ ಮಾಡುತ್ತಾನೋ ಏನಂತ, ವಾಗಾದಿಗಳೆಲ್ಲ ಪ್ರಾಣರೂಪವಾಗಿದೆ, ಪ್ರಾಣನ ಹೆಸರನ್ನೇ ಪಡ್ಕೊಂಡಿದೆ, ಪ್ರಾಣದಲ್ಲೇ ಚೇಷ್ಟೆ ಮಾಡದೆ ಇರೋದು ಅದೇ ತತ್ವವು ಅದೇ ಒಂದಾಗೋದು ಪ್ರಾಣದಲ್ಲೇ ಹೇಳಿ. ಪ್ರಾಣನ ಸರ್ವಾತ್ಮತೆಯನ್ನು ಪ್ರಾಣಾಕ್ಷಿಯನ್ನು ಪ್ರಾಣ ಹೆಸರನ್ನು ಯಾರು ಉಪಾಸನೆ ಮಾಡಿರ್ತಾನೋ ಉಪಾಸನೆ ಮಾಡಿದಂತಹ ಉಪಾಸಕರ ಹೆಸರನ್ನ ಆ ವಂಶಕ್ಕೆಲ್ಲ ಇಟ್ಟುಬಿಡ್ತಾರೆ, ಜನರು ಇಟ್ಟುಬಿಡ್ತಾರೆ, ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಪ್ರಾಣದೇವತೆ ಅನುಗ್ರಹದಿಂದ ಜನರ ಬಾಯಲ್ಲಿ ಹಾಗೆ ಬಂದ್ಬಿಡುತ್ತೆ. ರಾಜಕೀಯ ಅಗ್ನಿಜಿ ಅಂತ ಹೇಳಿದ್ರೆ ಯಮ ಕೊಡ್ಲಿಲ್ವೆ, ಮಹಾಗ್ನಿಶೇನಕ್ಕೆ ರಾಜಕೀಯ ಅಗ್ನಿಶೇನ ಅಂತ. ಅವೈವ ನಾಮ್ನ ಪ್ರವಕ್ಷ್ಯಂತಿ ಜನಾಸಹ ಅಲ್ಲ, ಜನಾಸಹ ಜನಾಹ ಜನಾಸಹ ಅಂಜಂ ವರ ನಚಿಕೇತೋ ವೃಣೀಶ್ವ ಮಾಡ್ತಾ ಇದ್ದ ಕಟ ಆಗಿದಲ್ಲ ಎಲ್ಲ ಎಲ್ಲ ಆಗಿದೆ ಕಟ ಇದ ಕಟ ಎಲ್ಲ ಆಗಿದ ಎಲ್ಲ ಕಟ ಆಮೇಲೆ ಹಿಂದಿನ ಹೆಂಗ್ ಪಟ್ಟದಲ್ಲಿ ಕಣ ಮುಂಡುಕ ಮಂಡುಕೇನ ಕಟ ಆಗಿಲ್ಲ ಅಲ್ಲಿ ಕಟ ಅಲ್ಲೇ ಫೋರ್ತ್ ಕ್ಲಾಸ ಮಾಡ್ತಾ ಏಳು ನಿಮಿಷ ಆಯ್ತು ಎಲ್ಲ ಹಿಂಗೆ ಅವೈವ ನಾಮ್ನ ಭವಿತಾಯ ಪತ್ನಿ ಸಂಕಾಂಕ್ಷೇಮಾಂ ಅನೇಕ ರೂಪಾಂಗ್ರಹಣ ಗ್ರಹಣ ಅಲ್ಲ
Nachiketa Tibirita Sandhin, Tikamakatala Janma Mrityu, Namajagyam Deva Medyam Vidhitva, Ichayenam Vinantimatyam Tameti. Cinca, yakacit uha evam bida. Cinca, yakacit uha evam bida. Uha untuk. Uha evam bida. Pranat mudrasina spakjate. Mutu ye na pan sandre cinca leke. Cinca ye na mutu ye na pan. Yak yauna adro. Mumbai taida, antai da, hangus taida, hangmar taida antara. Iri ti pranat mudrasi agi dire ni no. Innorde sparde maru unsur yare dana. In jati de bayu do, ni mana bayu dia mar. Awalalnya ni nak cari, kawan tu siapa ni seperti mana? Orang kelak over tu, check dia over tu. Tambah peranan ni, tambah ninja mana pun orang tak tahu. Tetapi pada kisah, sahaja misteri ini anusushi. Sosok apa kecik? Peranan apa asal kerja? Pada kisah lagi, ni jadi apa lagi? Cunawan ni le, BJP ke pada kisah Kongres tu. Kongres itu pasti macam JDS, JDS itu pasti macam BJP, ni tu pasti macam adun beratala. Tapi pasti macam segala macam. Opposite party, parti apa lagi? Jadi, ini tu peranan apa sahaja yang pasti macam siagi, ini jenderal aja itu orang. Ini biasa macam urut terbahasa. Yang asyik itu biasa macam urut terbahasa. Asyik itu jalan orang, orang kau berdarah, cakcak berdarah, cakcak aje. Peranan dia tu, aje, sosial pun perlu berdarah. Anushishya haiva, shoshangatmiva. Anushishya haiva, shoshangatmiva. Antataha antem riyati. Na sahasa anupudratom yate. Anbele, you walaklaagi, walaklaagi, nishyakyaagi, vajjakun, beddadamnaagi, varushagatte, malagi, onek saithanante. Yakele, thakte satmitra amnige, yagnita. Terasi saagi, beddadamnaagi, varushagatle, malagi, Ayo, gracharve, ye na paydu, bekai do, shatrugu beda, ye nede, paralysis aibuto, full bedded amagi, mata rakwa de, mai shotto, kai shotto, kaas shotto, nenoru nadiya kagala, kenda kagala, puriya kagala, awata chinta aide, chinta na or mankhe chinta re, or mankhe helta re, helo do chino do mankhe gatle, mata ye nu marva, yara pashe marva koriye. Yo, yang terorang itu kuintal khara, khara katakan meat meat, dia chain puli dia tu. Atasnya, orang sisya anda, work lagi, awanu, sosial tu anda perlu, konek anda, anda, bala jisah tu, kristal mahathara kususto, nariya kususto, ini uta mardu susto, kothkondra susto, malkondra susto, kelak susta lagi, ini cancer tu hendak katakan. Cancer bermakna tidak susah kata. Ia dia ada jiwa orang orang sesuatu bertala, jiwa kerana bertala, bahaya susah. Kesal. Ya, nama kita orang main switch kau juga yang bermakna. Orang main switch kau tu tak kering, apa pun itu hampir. Adakah option kau tidak ada? Baru easy aktif. Adakah jak battle itu bermakna? Ini kita orang main switch kau tidak dapat. Ini awak berdua apa pun kau tidak ada. Kalau easy aje, kita takkan apa kau ni. Pasal macam tu. Nama muncul dalam zaman Burma ada, hari ni kebenaran ada. Asyik cipta orang ada, nak option korsi ni. Kalau juga ni, option itu, yang awak yang beredar sesuatu asyik capar kau beri. Bekun orang beri kerja kerja kerja, beri mail mail kau beri tu, cari trip apa beri tu, jadi ada kau trip kau aku juga beri camp aku beri kau ni, trip aku beri beri, nanti aku mati ni. Ini beredar tu, orang trip tak komit ni umit kau. Yang itu banyak orang yang option. Itu jemde, ada setiap orang. Anu sih sekolahnya, takkan satu orang dana. Anu pada zat ha, pada zat apa? Anu pada zat apa nama dia? Upad zat apa bila dia? Chandra pilih dia saya lah. Chandra pilih patu, tanu kasta rumah sih, biar dia rumah kasta kotu, golar sih, wajar sih, beli tu bandu, mari, besko danuskan, waduskan tu, satu.
iti eva muktam adhyatmam pranatma darshanam ityuktva samharaha adidevata pradarshanartha ee reetiyagi adhyatma pranadarshanam helidayitu andre ee ityukta yaru helidu andre upasamharakkagi ityukta ha helidayide ee adhyatma pranadarshanam mitakadrappa ee upasane vichara bhuto inu adidevata upasane enu heltiri nu kosagi ityati deiva ityadhyatmam anta idi iti inde ee reetiyagi ichiro upasamharaarthak bandanta avya ಅಧ್ಯಾತ್ಮ ಉಪಾಸನೆ ಮುಗೀತು ಅಂತ ಹೇಳಕೋಸವಾಗಿ ಇತ್ಯಧ್ಯಾತ್ಮ ಅಂತ ಹೇಳ್ತಾ ಇದೆ. ಅಧಿದೇವತ ಅಂತ ಹೇಳಕೋಸವಾಗಿ ಅಥಾಧಿ ದೈವತಂ ಧ್ವನಿಷ್ಯಾಮ್ಯವ ತಪ್ಸ್ಯಾಮ್ಯಹಮಿತ್ಯಾದಿತ್ಯ ಭಾಷ್ಯಾಮ್ಯಹಮಿ ಚಂದ್ರಮಾ ಲೋಚತಿ ಕನ್ಯಾ ದೇವತಾನ ವಾಯುಃ ಶ್ರೀಶಾ ಅನಸ್ತಮಿತಾ ದೇವತಾ ಯದ್ವಾಯುಃ ದೇವತಾನವಾಯುಶ್ಯಾಮಿ ವಾಯು ಲೋಚಂತಿ ಮೂಚಿ ಪದ ಧಾತು ಮುಚ್ಚಿದೆ ಮೂಚಿ ಮುಚ್ಚಿ ಮುಂಚಿದೆ ಮೋಹಿಯ ಇದು ವೈದಿಕ ಧಾತು ಇರಬೇಕು. ಮುಳೋಚಿತಿ ಏನೋ ಕೊಟ್ಟಿಲ್ಲ ಇಲ್ಲ ಮುಳುಚಿ ಧಾತು ಹೇಗೆ ಅಥ ಇನ್ನು ಅಧಿದೇವಿತವಾಗಿ ಹೇಳ್ತೀವಿ ಕೇಳಿ. ಜ್ವಲಿಷ್ಯಾಮ್ಯ ವಾಹ, ನಾನು ಯಾವಾಗಲೂ ಉರಿತಾನೇ ಇರ್ತೀನಿ ಅಂತ ಹೇಳಿ ಅಗ್ನಿ ಅಭಿಮಾನ ಪಡ್ಕೊಂಡಂತೆ. ನಾನು ಉರಿತಾ ಇದ್ಬಿಟ್ಟು ಅದನ್ನ ನಿಲ್ಸೋದೇ ಇಲ್ಲ ಅಂತ. ಹಾಗೆ ತಪ್ಸ್ಯಾಮ್ಯ ಆದಿತ್ಯ, ನಾನು ಸುಡ್ತಾನೇ ಇರ್ತೀನಿ ಅಂತ ಆದಿತ್ಯ ಅನ್ನಂತೆ. ಚಂದ್ರ ನಾನು ಬೆಳಗ್ತಾನೇ ಇರ್ತೀನಿ ಅಂದಂತೆ. ಹೀಗೆ ಬೇರೆ ಬೇರೆ ದೇವತೆಗಳು ಅಷ್ಟೇ, ನಾನು ಆ ರೀತಿ ಕೆಲಸ ಮಾಡ್ತಾನೇ ಇರ್ತೀನಿ ತಪ್ಪ ನಮ್ಮ ವ್ಯಾಪಾರದ ಅಭಿಮಾನ ಪಟ್ಕೊಂಡು. ಆಧ್ಯಾತ್ಮವಾಗಿ ಹೇಗೆ ನಾಲಿಗೆ ಮೂಗು ಕೈ ಕಾಲಲ್ಲ ಅಭಿಮಾನ ಪಟ್ಕೊಂಡ್ರು, ಆ ರೀತಿ ಎಲ್ಲ ದೇವತೆಗಳು ಅಭಿಮಾನ ಪಟ್ಕೊಂಡ್ರು ಸಾದೇವತಂ. ಆದರೆ ಈ ಹೇಗೆ ಈ ಪಾದಾದಿ ಪ್ರಾಣಗಳಲ್ಲಿ ಮುಖ್ಯ ಪ್ರಾಣ ಮಧ್ಯಮ ಪ್ರಾಣ ಹೇಗೆ ಇರ್ತಕ್ಕವನೋ ಎಲ್ಲವನ್ನು ಹಿಡ್ಕೊಂಡವನೋ ಅದೇ ರೀತಿ ಈ ಅಜ್ಞಾದಿ ದೇವತೆಗಳಲ್ಲಿ ವಾಯು ಇದ್ದಾನೆ. ಅಧ್ಯಾತ್ಮವಾದ ವಾಗಾದಿಗಳಲ್ಲಿ ಮುಖ್ಯ ಪ್ರಾಣ ಇರುವ ಹಾಗೆ ಅಧಿದೇವತವಾಗಿರುವ ಅಜ್ಞಾದಿಗಳಲ್ಲಿ ವಾಯುದೇವತೆ ಆ ರೀತಿ ಇದ್ದಾನೆ. ಹಾಗಾಗಿ ಬಾಕಿ ಎಲ್ಲಾ ದೇವತೆಗಳು ಕೂಡ ತಮ್ಮ ತಮ್ಮ ರೂಪವನ್ನು ಕಳಿಸ್ಕೊಳ್ತೆ, ಲೋಚಂತಿಯಲ್ಲಿ ಕಳಿಸ್ಕೊಳ್ತೆ, ಅಸ್ತಮಾನವಾಗುತ್ತೆ, ಬಿಡುಗಡೆ ಹೊಂದುತ್ತವೆ. ಆದರೆ ವಾಯು ಮಾತ್ರ ತನ್ನ ವ್ಯಾಪಾರದಲ್ಲಿ ಬಿಡುಗಡೆ ಹೊಂದೋದೇ ಇಲ್ಲ. ಆದ್ರಿಂದ ವಾಯುವಿನ ಹೆಸರೇನೋ ಅನಸ್ತಮಿತಾ ದೇವತಾ, ಅಸ್ತಮಾನವಿಲ್ಲದೇ ಇರುವ ದೇವತೆ ವಾಯುದೇವತೆ. ಸೂರ್ಯ ಅಸ್ತಮಾನ ಆಗ್ತಾನೆ, ಚಂದ್ರ ಅಸ್ತಮಾನವಾಗ್ತಾನೆ, ಅಗ್ನಿ ಆರೋಗುತ್ತೆ, ಮಿಂಚು ಆರೋಗುತ್ತೆ, ಬಾಕಿ ಎಲ್ಲವೂ ತುಂಬ ತುಂಬ ನೀರು ಶೋಷ ಉಪಯೋಗಿ ಒಳಗೆ ಹೋಗುತ್ತೆ. ಅಬ್ದೇವತೆ ಎಲ್ಲಕ್ಕೂ ಬೇರೆ ಬೇರೆ ರೂಪಾಂತರ ಉಂಟು. ವಾಯು ಮಾತ್ರ ಸೃಷ್ಟಿ ಆರಂಭದಿಂದ ಕೊನೆಯವರೆಗೂ ಒಂದೇ ಬಿಸ್ತಾರೆ. ಆವಾ ತವೋ ಹಿ ಭೀಷ ಜುಂಬಿ ವಾ ತವೋ ಹಿ ಚಿತ್ರಪಹ
Togumi Vishwabheshajo Devaram Dutayase Shukyadet Vanu Vato Vataha Sindhora Paravataha Samudra Dinda Samudra Maja Lakrana Pishtayarodaya Vajna Sambhava Pakati Gandharima Vanat Vajhu Vataha Visodhu Chalna Aptardhu Shalakala Sekandu Samudra Vajhu Agagi, Ella, they would take a go, come to my Vapar in the Operama, Prati, Adeguke, Unto, why would they ever take Arastimita Devata? The Jatma, the Prami Hege, Adeguke, Vapar, Operama in the war, Adi Devika, the Vayu, Adi Yastakadu, have a Vayu Prano, the Brew one day chapter, the very Yellow Jagging Bread has a row, Ibrala row, Avana Jatma, the Prana. Adi Bhutipa, why you are the Devikan, why Devati is for a day? Why you Devata Versailles Kobeko, Prana Versailles Kobeke also, Baki Versailles on a capital. Now they have the Chikodu or Kaikot Pertana. Why you Devati Kaikodala, Prana Kaikodala? As Anantam, as the Devasam Devata Vishim, the Helm Chede In the Higa, the Devatane, Devata, Samadavada, Devata, Shivada, the Aurig Gochara gets the Kantam, the Dershana, Upasana. I didn't hear him carry, Devata, Shivak Upasana, more than he gave. A lavish Upasana, be to it very Tantik Upasana. In our Gopane, Chandu, Upasana, 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 Vedic Havali come yet, so Vedic of Mother Karma Bitro, Puran Havali, all of Europe. Puran Kar Havali Europe, now Bertara, Chester, Sumer Brother, hey, tell the woman, tell the woman, tell the parent, Abba, now Graham, Ismar, Nadmar, Hagi, Yenur and Marcy Marcy Pamper, Avasamar, even the Shimaru, family in the world, Inanmar, Adamar. Puran Kar Havali Jura, yea, our Ella Jadala Akrama Kundro. Particular good, Panjahar good. Vedic Marga, Atlantic Sagra, Silk Sagra Cox, the Mororilla. Shankar Vata, the Brahman was put there. Are they controlled each other? Kasya Devata Vishesha Sephardh Haram Shri Haite Mimams Yava Devata Vishesha Sephardh Haram Uttama Vata, though the most important, most top. Hector the Kantaha, Devata Opasan, to the Aurum Kerre, and the Suti had I. Mimam Sete Mimam Sete, though, Yaudo, Sayaham Mimam Sete. Says Yaudo Rodan, which are Maraga, Te, Carmoni Priola, Mimam Sete, Mimam Sete. A Jatmati Sarvam. A Jatmati Arhatun, which are Mario. I was a little yard to Charamati. What more quoted the other day? What more quoted the other day? Supreme Devoteyaro. Jesu Devoteyaro. And the Charamati. Belisha may have me take their tatri. And we are sitting there with ugly after the Hanima Koso. And ugly, remember Nirvata Mari, our over there. Deep has a lot of birch coach play, as well as Gali coach play, and out of the Akara. Gali landed deep. Aha. The don't do Gajindo, the debris or no Gajindo. Whatever deep has your toe, a debris which one the other more secondary, a pluck at the part of it. Gali did the deep of Budkala. Why you here? Deep a cat, I buy your grey, a pa, a pillow to the maga, a paling magazine. Agagi, Nan Husani, Belton, Susani, Tilly, Telkun, and Gunda. Ah, yeah, Tapsha, Mehamitad, Tapustar, Tilly, Susar, Tilly, Bratar, Tilly, Tabuto, Adita, Afrika, and Gunda, and only Brunayland. Hi, Pasyam, I'm the Chandrama. Non Bergdas, grateful like the all confused again in Jerry, Chandra, you are a good day. Evmania Devata, ha, Italy, Vatam. Evmania Devata, Italy, there is the Devate in Bere, the Devate.
ವಿದ್ಯುತ್ ದೇವತೆ ಇಂತಹ ದೇವತೆಗಳೆಲ್ಲ ತಮ್ಮ ತಮ್ಮ ಅಭಿಮಾನವನ್ನು ಪಟ್ಕೊಂಡು ಹಾಗೆ ನಾನು ಅದನ್ನ ಮಾಡ್ತಾನೆ ಇರ್ತೀನಿ, ಅದನ್ನ ಇರದೇ ಇರ್ತೀನಿ, ಅದೇ ನನ್ನ ರೂಪ ಹಾಗೆ ಇರ್ತೀನಿ ಅಂತ ಹೇಳಿ ಅಭಿಮಾನ ಪಟ್ಕೊಂಡು ಎಲ್ಲ ಹೆಣ್ಣು ನಾವೇ ಹೆಚ್ಚು ನಾವೇ ಹೆಚ್ಚು ಅಂತ ಅಂದ್ಕೊಂಡ್ರು. ಅವರು ಶ್ರುತಿ ಹೇಳ್ಕೊಡ್ತಾ ಇದೆ ಅಲ್ಲಿ ಅವರೆಲ್ಲ ಟಕ್ಕರ್ಕೊಂಡ್ರು, ಅವ್ರನ್ನ ಇಸ್ಕೊಬಿಟ್ಟಿರ್ಕೊಂಡ್ರು, ಅವ್ರ ಯಾರು ಹಿಡ್ಕೊಬಿಡಿ ಕೈ ಕೊಟ್ಬಿಡ್ತಾರೆ. ಇನ್ನೊಬ್ಬ ಜನ ಅವನು ಹೇಳ್ಕೊಡ್ತೀನಿ, ಸಹ ಅಧ್ಯಾತ್ಮ ಭಾಗಾದೀನ ಯಶಾಂ ಪ್ರಾಣಾನ ಮಧ್ಯೆ ಮಧ್ಯಮ ಪ್ರಾಣ ಮೃತ್ಯುನ ಅನಾಪ್ತ ಸ್ವಕರ್ಮಣೋ ಅನುಪ್ರಚ್ಯಾಪಿತ ಪ್ರಾಣವೃತ್ತಿಯನ್ನು ಅಭಗ್ನವೃತಃ ಯಥಾಂ ದೇವತಾನಾಂ ವಾಯುರಪಿ. ಅದು ಹೇಗಪ್ಪ ಅಂದ್ರೆ ಅಧ್ಯಾತ್ಮವಾದ ಭಾಗಾದಿಗಳಲ್ಲಿ ಈ ಪ್ರಾಣಗಳ ಪೈಕಿ 11 ಪ್ರಾಣಗಳ ಪೈಕಿ ಮಧ್ಯಮ ಪ್ರಾಣ ಇದೆಯಲ್ಲ, ಭಾಗಾದಿ ಪ್ರಾಣಗಳ ಪೈಕಿ ಮುಖ್ಯ ಪ್ರಾಣ ಇದಾನಲ್ಲ, ಅವನೊಬ್ಬನೇ ಮೃತ್ಯುವಿನಲ್ಲಿ ಹಳಿಯಲ್ಲಿ ಪಡೆದವನು, ಮೃತ್ಯುವಿನ ಪಂಜೆ ಒಳಗೆ ಸಿಕ್ಕಾಕೊಂಡೇ ಇದ್ದವನು ಮುಖ್ಯ ಪ್ರಾಣ. ಅವನು ತನ್ನ ಕರ್ಮದಿಂದ ಚ್ಯುತನೂ ಆಗಿಲ್ಲ, ಏನು ನಿದ್ದೆ ಹೋಗೋ ಸುಷುಪ್ತಿ ಹೋಗೋ ಕೋಮ ಹೋಗಿ ಉಸಾಡ್ತಾನೇ ಇರ್ತಾನೆ, ನಾಲ್ಕು ಸೆಕೆಂಡ್ ಬಿಡೋದು ಮಾಡ್ತಾನೆ ಬಿಡೋದೇ ಇಲ್ಲ. ಇಂಥ ಮಹಾನುಭಾವ, ಕೋಮ ಹೋದ್ರು ಬಿಡಲ್ಲ, ಮೂರ್ಛೆ ಹೋದ್ರು ಬಿಡಲ್ಲ, ನಿದ್ದೆ ಹೋದ್ರು ಬಿಡಲ್ಲ, ಜನ್ಮಾಂತರಕ್ಕೆ ಹೋದ್ರು ಚಿತ ಬರ್ತಾನೆ. ಹಾವು ಮಹಾನುಭಾವ ಟೊಮೆಟೊ ಚಕ್ಕಂಡ್ರೆ ಆಯ್ತು ಹಂಗೆ, ಇದೆಲ್ಲ ಏನಿಲ್ಲ. ಹೇಗೆ ಮುಖ್ಯ ಪ್ರಾಣ ಅಭಗ್ನ ಬರ್ತದವನೋ ಅದೇ ರೀತಿ ಈ ಅಜ್ಞಾನಿ ದೇವತೆಯಲ್ಲಿ ವಾಯು ದೇವತೆ ಜಾಲ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸೀತ್. ಪ್ರತ್ಯಕ್ಷ ಬ್ರಹ್ಮ ನೀನು, ಏನಾದ್ರು ರಾತ್ರಿ 6-8 ಗಂಟೆ 10 ಗಂಟೆ 12 ಗಂಟೆ ಸೂರ್ಯ ದೇವರು ಬದುಕೊಂಡ್ಬಿಡ್ತಾರೆ, ವಾಯು ಏನಾದ್ರೂ 1 ಗಂಟೆ ಇಲ್ಲ ಅಂದ್ರೆ ಗೊಟಕ್. ಒಬ್ರು ಇರಲ್ಲ ಈ ಲೋಕದಲ್ಲಿ, ಎಲ್ಲ ಗಾಳಿಯನ್ನು ವಾಯುದೇವತೆ ಉಪಸಂಹಾರ ಮಾಡ್ಕೊಂಡು ಕೂಡಾಕೊಂಡು ಸಮುದ್ರ ಮಧ್ಯಕ್ಕೆ ಹೋಗಿ ಅಥವಾ ಇಲ್ಲಿನ ಒಂದು 16 ಕಿಲೋಮೀಟರ್ ಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಬರ್ತೀನಿ ಅಂತ ಬಂದ್ರೆ ಒಬ್ರು ಇರಲ್ಲ, ಒಂದು ಇರೇನು ಇರಲ್ಲ. 1 ಗಂಟೆ ಬಿಟ್ಟು ಬಂದು ನೋಡಿದ್ರೆ ಏನು ಎಲ್ಲ ಬಿದ್ಬಿಡಿಯಾರಲ್ಲ ಅಷ್ಟೇ ಬಿಡೋದ. ಅರ್ಜುನ್ ವಾಯುದೇವತೆ ಇದಾನಪ್ಪ, ವಾಯುದೇವತೆ ಒಂದೇ ಅಭಗ್ನ ವರ್ತದವನು. ಲೋಚಂತಿ ಅಷ್ಟಂ ಯಂತಿ ಹಿ ಸ್ವಕರ್ಮಭ್ಯ ಉಪರಮಂತೆ ಯಥ ಅಧ್ಯಾತ್ಮ ಮಾರಾಯ. ಅನ್ಯ ದೇವತಾ ಜ್ಞಾತ್ಯಾಹ ನ ವಾಯು ಅಷ್ಟಂ ಯಾತಿ ಯಥ ಮಧ್ಯಮ ಪ್ರಾಣ. ತಮ್ಮ ತಮ್ಮ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತವೆ ಈ ದೇವತೆಗಳು. ಹೇಗೆ ಅಧ್ಯಾತ್ಮವಾದ ಭಾಗಾದಿಗಳು ತಮ್ಮ ತಮ್ಮ ವ್ಯಾಪಾರದ ಪರಮವಾಗುತ್ತವೋ ಅದೇ ರೀತಿ ಬಾಕಿ ದೇವತೆಗಳು ಅಜ್ಞಾನಿಗಳು ಕೂಡ ಅಸ್ತಮಾನವಾಗುತ್ತವೆ. ಆದರೆ ವಾಯು ಮಧ್ಯಮ ಪ್ರಾಣ ಹೇಗೆ ಅಸ್ತಮವಾಗಲ್ವೋ ವಾಯು ಹಾಗೆ ಅಸ್ತಮಾನವಾಗುವುದಿಲ್ಲ. ಅವನು ಹೇಳ್ತಾನೆ, ಅತ ಶೈಷಾ ಅನಸ್ತಮಿತ ದೇವತಾ ಯದ್ವಾಯು. ಅದು ವಾಯುದೇವತೆ ಇದೆಯಲ್ಲ, ವಾಯುದೇವತೆ ಅಸ್ತಮಾನವಿಲ್ಲದ ದೇವತೆ, ಅವನು ಮರೆಯಿಲ್ಲದ ಪರೋಕ್ಷವಾಗದ ಪರೋಕ್ಷವೇ ಆಗಲ್ಲ ಅವನು, ಅಂತಹ ದೇವತೆ ಪ್ರತ್ಯಕ್ಷ ದೇವತೆ ಆಗಿದ್ದಾನೆ ವಾಯು. ಏವಂ ಅಧ್ಯಾತ್ಮ ಅಧಿದೇವತಂ ಚ ಮೀಮಾಂಸಿತ್ವಾ ನಿರ್ಧಾರಿತಂ ಪ್ರಾಣವಾಯುವಾತ್ಮನೋ ರಥಂ ಅಭಗ್ನಮಿತಿ. ಹೀಗೆ ಅಧ್ಯಾತ್ಮವಾಗಿಯೂ ಅಧಿದೇವತೆಯಾಗಿಯೂ ವಿಚಾರ ಮಾಡಿ ಇದನ್ನು ತೀರ್ಮಾನ ಮಾಡಿದೀವಿ, ಪ್ರಾಣವ್ರತ ಮತ್ತು ವಾಯುವ್ರತ ಅಭಗ್ನವ್ರತ, ಅದಿಬ್ಬರಿಗೆ ಮಾತ್ರ ಭಗ್ನವಿಲ್ಲ, ಅದು ಭಂಗವಿಲ್ಲ, ಬ್ರೇಕ್ ಇಲ್ಲ, ತಡೆ ಇಲ್ಲ, ನಿಲ್ಲೋದು ಅನ್ನೋದಿಲ್ಲ. ಬಾಕಿ ಇವರೆಲ್ಲರೂ ಕೂಡ ಮಧ್ಯ ಮಧ್ಯೆ ಥಕ್ ಹೋಗ್ತಾರೆ, ಥಕ್ ಎಲ್ಲ ಸುಸ್ತಾಗ್ತಾರೆ, ಆಗಲ್ಲ ಕೈ ಬಿಡ್ತಾರೆ, ಎಲ್ಲ ಕೈ ಬಿಡ್ತಾರೆ, ಆಗಲ್ಲ. ವಾಯುದೇವತೆ ಒಂದೇ ಅಭಗ್ನವೃತ ತಿಳ್ಕೊಂಡು ಪ್ರಾಣ ಉಪಾಸನೆ ವಾಯುದೇವತೆ ಉಪಾಸನೆ ಮಾಡ್ಬೇಕು. ಆ ಪ್ರಾಣ ವಾಯುದೇವತೆ ಒಂದು ಮಾಡ್ಕೊಂಡು ಸಜ್ಜಾತ್ಮವಾಗಿ ಪ್ರಾಣವೇ ಜಗತ್ತಲ್ಲವೂ ವಾಯುದೇವತೆ ವಾಯು ಜಗತ್ತು ತಿಳ್ಕೊಂಡು ಇಬ್ರು ಒಬ್ಬರೇ ಆಗಿದ್ದಾರೆ, ಆ ವಾಯುದೇವತೆ ಆ ಪ್ರಾಣವೇ ನಾನಾಗಿದ್ದೀನಿ ಅಂತ ಅಭಿಮಾನ ಪಟ್ಟು ಉಪಾಸನೆ ಮಾಡ್ತಾ ಇದ್ರೆ ಎಲ್ಲ ಸಮಸ್ತ ಕಲ್ಯಾಣ ಗುಣಗಳು ನಿಂದಾಗ್ಬಿಡತ್ತೆ ಅಂತ. ಮುಂದೆ ಹೋಗ 9 ಗಂಟೆ ಆಯ್ತು ನಾಳೆ.